गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परं ब्रह्मा तस्मै श्रीगुरवे नमः। अखंडानंद रूपाय शिष्य संतापहारिणे पूर्णानंद बोधाय श्री सद्गुरवे नमो नमः। ಬಂಧುಗಳಿಗೆಲ್ಲ ಸ್ವಾಗತ, ಸುಸ್ವಾಗತ. ಧ್ಯಾನ ಪೂರ್ವ ಸಿದ್ಧತೆ, ಆನಂದಮಯ ಜೀವನಕ್ಕಾಗಿ ಸಾಧನಾ ಮಾರ್ಗಗಳು ಅನ್ನೋ ಶೀರ್ಷಿಕೆಯಡಿಯಲ್ಲಿ ಬೆಳಿಗ್ಗೆ 4:30ಕ್ಕೆ ಧ್ಯಾನ ಒಂದು ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಹಾಗೆ ಸಂಜೆ ಅಲ್ಲಿ ಬರ್ತಕ್ಕಂಥ ಸಂಶಯಗಳು ಮತ್ತೆ ಅನುಭವವನ್ನ ಹಂಚ್ಕೊಳ್ಳುವಂತ ಒಂದು ಕಾರ್ಯಕ್ರಮ ನಡೀತಾ ಬಂದಿದೆ. ಗುರುಕೃಪೆಯಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸಾಧನೆಯಲ್ಲಿ ಬರ್ತಕ್ಕಂತ ಸಣ್ಣ ಪುಟ್ಟ ಸಂಶಯಗಳನ್ನ ನಾವು ನಿವಾರಣೆ ಮಾಡ್ಕೊಳ್ತಾ ಮತ್ತೆ ಅಲ್ಲಿ ಬರ್ತಕ್ಕಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಜಿಜ್ಞಾಸು ಬಂಧುಗಳೆಲ್ಲ ಒಂದು ಕಡೆ ಸೇರಿ ಕಾರ್ಯಕ್ರಮವನ್ನು ಬರ್ತಾ ಇದ್ದೀವಿ. ಸಾಮಾನ್ಯವಾಗಿ ಧ್ಯಾನ ಅಂದ್ರೆ ಎಲ್ಲಾದ್ರಿಂದ ಬಿಡುಗಡೆ ಆಗ್ಬಿಡೋದು ಅಥವಾ ಎಲ್ಲಾದ್ರಿಂದ ತಪ್ಪಿಸ್ಕೊಳ್ಳುವಂಥದ್ದು ಅನ್ನೋ ತಪ್ಪು ಕಲ್ಪನೆ ಇದೆ. ಧ್ಯಾನ ಒಂದು ಜೀವನಕ್ಕೆ ಬೇಕಾದಂತ ಸಾಧನ, ಅದನ್ನ ಬಳಸ್ಕೊಂಡು ಜೀವನದ ನಾನಾ ಮಜಲುಗಳು ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಲೈಫ್ ಅನ್ನ ಅದರ ಪೂರ್ಣತೆ ಕಂಪ್ಲೀಟ್ನೆಸ್ ಕಡೆಗೆ ನಾವು ಹೊರಟಿದ್ದೀವಿ. ಮತ್ತೆ ಆ ನಾನಾ ಮಜಲುಗಳನ್ನು ಪೂರ್ಣವಾಗಿ ಜೀವಿಸೋದ್ರ ಬಗ್ಗೆ ನಾವು ಹೊರಟಿದ್ದೀವಿ. ಅದಕ್ಕೆ ಸಾವು ಅಂತಕ್ಕಂಥದ್ದು ಘಟಿಸೋದಕ್ ಮುಂಚೆ ನಿಜವಾಗ್ಲೂ ಬದುಕೋದಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ. ಯಾವುದೋ ಒಂದು ವಿಷಯದಲ್ಲಿ ಅಪರಿಮಿತವಾದ ಒಂದು ಪಾಂಡಿತ್ಯವನ್ನು ಗಳಿಸೋದಾಗ್ಲಿ ಅಥವಾ ಅದನ್ನ ಸಿದ್ಧಿಸ್ಕೊಳ್ಳೋದಾಗ್ಲಿ ನಮ್ಮ ಉದ್ದೇಶ ಅಲ್ಲ. ಜೀವನದ ನಾನಾ ಮಜಲುಗಳನ್ನ ಪರರಿಗೆ ಹಾನಿ ಆಗದಾಗೆ ಸ್ವತಃ ತನಗೂ ಹಾನಿ ಮಾಡಿಕೊಳ್ಳದ ಹಾಗೆ ಪೂರ್ಣವಾಗಿ ಜೀವಿಸೋದು ನಮ್ಮ ಉದ್ದೇಶ ಆಗಿದೆ. ಅದಕ್ಕೆ ಯಾವ ಪಂಥ ಮತ ಶ್ರೇಷ್ಠ ಕನಿಷ್ಠ ಪಂಡಿತ ಪಾಮರ ಅನ್ನೋ ಭೇದ ಭಾವ ಇಲ್ಲ.
ಬದುಕಬೇಕು ಅಂತ, ಹಾಗೆ ಬದುಕಬೇಕು ಅಂತ ಇಚ್ಛೆ ಉಳ್ಳವರೆಲ್ಲ ಅದಕ್ಕೆ ನಿಜವಾದ ಅರ್ಹತೆ ಹೊಂದಿರುವಂತವ್ರು. ಪಾಮರನಿಂದ ಪಂಡಿತನವರೆಗೂ ಸರ್ವರಿಗೂ ಅರ್ಥ ಆಗುವಂತ ಒಂದು ಸಾಮಾನ್ಯ ಭಾಷೆಯಲ್ಲಿ ಸಂವಹನಕ್ಕೆ ಆ ತರದ ಒಂದು ಪದಗಳನ್ನು ಬಳಸ್ಕೊಳ್ತಾ ಮುಂದೆ ಸಾಗ್ತಾ ಬಂದಿದ್ವಿ. ಬೇರೆ ಬೇರೆ ಪಂಥದವರು, ಬೇರೆ ಬೇರೆ ಒಂದು ಮಾರ್ಗಗಳಿಂದ ಬಂದವರು ಪಾರಿಭಾಷಿಕ ಶಬ್ದಗಳನ್ನ ಬೇರೆ ಬೇರೆ ರೀತಿ ಬಳಸ್ತಾರೆ. ಆದ್ರೆ ಅದರ ಅನುಭಾವಿಕ ಅರ್ಥವನ್ನಷ್ಟೇ ಗ್ರಹಿಸ್ತಾ ಬರೀ ಶಬ್ದಗಳಿಗೆ ಒತ್ತನ್ನು ಕೊಡದೆ ಆ ನಿಜವಾದ ಯಾವ ಅನುಭವಕ್ಕೆ ಸಂವಹನಕ್ಕೋಸ್ಕರ ಯಾವುದೋ ಒಂದು ಪದ ಬೆಳೆಸ್ಕೊಳ್ತಾ ಇದ್ವಿ ಅಂತ ಭಾವಿಸಿ ಅದರ ನಿಜವಾದ ಭಾವಾರ್ಥವನ್ನು ಗ್ರಹಿಸಬೇಕು ಅಂತ ಮೊದಲಿನಿಂದ ಬಿನ್ನವಿಸ್ಕೊಂಡೇ ಬಂದಿದ್ದೀವಿ. ಸಾಕಷ್ಟು ಇಲ್ಲಿ ಸಾಧಕರ ಪ್ರಶ್ನೆಗಳು ಸಾಮಾನ್ಯವಾಗಿ ಇದ್ದು ಅದರ ಉತ್ತರ ಎಲ್ರಿಗೂ ಅನ್ವಯಿಸುವಂತದ್ದಾಗಿತ್ತು. ಹಾಗಾಗಿ ಲಾಕ್ಡೌನ್ ಸಮಯದಲ್ಲಿ ನಡೆದಂತ ಹಲವಾರು ಸತ್ಸಂಗ ಮಾಲಿಕೆಗಳು ನಾನಾ ತರದ ಜೀವನದಲ್ಲಿ ಘಟಿಸಬಹುದಂತ ಎಷ್ಟೋ ಪ್ರಶ್ನೆಗಳು ಅಲ್ಲಿ ಪ್ರಶ್ನೋತ್ತರ ಮಾಲಿಕೆಗಳಾಗಿ ಹೊರಹೊಮ್ಮಿದ್ವು. ಅವು ಕೇವಲ ಉತ್ತರಗಳಾಗಿರುತ್ತೆ, ಪರಿಹಾರಗಳಾಗಿರುತ್ತೆ. ದಯಮಾಡಿ ಎಲ್ರು ಸಾಧ್ಯವಾದಗಳೆಲ್ಲ ಅವನ್ನ ಆಲಿಸ್ತಾ ಇರ್ಬೇಕು. ಎಷ್ಟೋ ಬಾರಿ ಹೇಳ್ತಾ ಇರ್ತೀವಿ ನಮ್ಮ ಪೂರ್ವಾಗ್ರಹ ಪೀಡಿತತನವೇ ನಮ್ಮ ಬೆಳವಣಿಗೆಗೆ ಒಂದು ದೊಡ್ಡ ಅಡೆತಡೆ ಅಂತ. ಹಾಗಾಗಿ ಆ ಪೂರ್ವಾಗ್ರಹ ಪೀಡಿತನವನ್ನು ಬಿಟ್ಟು ಬುದ್ಧಿಗೇಡಿಯಾಗಿ ಕಲೀಲಿಕ್ಕೆ ಬರಬೇಕು ಅಂತ ಹೇಳ್ತೀವಿ. ಶಿಷ್ಯ ಹೇಗಿರ್ಬೇಕು ಅಂದ್ರೆ ಸಂಪೂರ್ಣ ಬುದ್ಧಿಗೇಡಿಯಾಗಿ, ಅಂದ್ರೆ ಇಲ್ಲವಾದಲ್ಲಿ ಆಲಿಸುವ ಗುಣವನ್ನು ಕಳ್ಕೋತಾನೆ. ಅವನದೇ ಆದ ಚಿಂತನೆಯಲ್ಲಿದ್ದು ಇಲ್ಲಿ ನಿಜವಾಗ್ಲೂ ಗ್ರಹಿಸಬೇಕಾದನ್ನ ಬಿಟ್ಟು ಯಾವುದೋ ಒಂದು ಶಬ್ದಗಳ ಹಿಂದೆ ಅಲ್ದಾಡ್ತಾ ಇರುತ್ತಷ್ಟೇ ಮನಸ್ಸು ಬುದ್ಧಿ. ಅದರಿಂದ ನಿಜವಾದ ಗ್ರಹಣ ಮಾಡಬೇಕು ಅಂತಂದ್ರೆ ಆ ಬುದ್ಧಿಯನ್ನು ಪಕ್ಕಕ್ಕಿಟ್ಟು ಬುದ್ಧಿಗೇಡಿ ಆಗ್ಬೇಕು ಅಂತ, ಆ ಕಲ್ತಿರೋದನ್ನೆಲ್ಲ ಪಕ್ಕಕ್ಕಿಟ್ಟು ಕೇಳಿಸ್ಕೋಬೇಕು. ಅದನ್ನ ಬೇರೆ ರೀತಿಯೆಲ್ಲ ಹೇಳ್ತಾರೆ, ಖಾಲಿ ಪಾತ್ರೆ ಆಗಿ ಬರ್ಬೇಕು ಅಂತ. ಸೊ ಪಾತ್ರೆ ಪೂರ್ತಿ ಖಾಲಿಯಾಗಿ ಬಂದ್ರೆ ಅದರಲ್ಲಿ ಏನಾದ್ರೂ ಸ್ವಲ್ಪ ಸುರಿಯೋದಿಕ್ಕೆ ಸಾಧ್ಯ ಇದೆ. ಅಲ್ಲಿಗೆ ಪಡ್ಕೊಳ್ಳುವಂತವನಲ್ಲಿ ದೋಷಗಳಿದೆ ಹೊರತು ನೀಡುವವರಲ್ಲಿ ದೋಷ ಇಲ್ಲ ಅಂತ ತಿಳಿದ್ರೆ ನನ್ನ ಗ್ರಹಣಶೀಲತೆ ಕಡಿಮೆ ಆಗಿದೆ, ಆಲಿಸುವಿಕೆ ಕಡಿಮೆ ಆಗಿದೆ ಅಂತಕ್ಕಂಥದ್ದೇ ದೋಷ ಇದೆ. ಅದಕ್ಕಾಗಿ ಸಂಪೂರ್ಣವಾಗಿ ಡಿಲರ್ನಿಂಗ್ ಅಂತ ಮಾಡಿಕೊಂಡು ಬಂದಾಗ ಆ ನಿಜವಾದ ಎಸೆನ್ಸ್ ಏನಿದೆ ಅದನ್ನು ಗ್ರಹಿಸೋದಿಕ್ಕೆ ಅಥವಾ ಅದನ್ನು ತುಂಬಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲಾ ಜಿಜ್ಞಾಸ ಬಂಧುಗಳಲ್ಲಿ ಅದೇ ಒಂದು ವಿನಂತಿ ಏನಪ್ಪಾ ಅಂದ್ರೆ ಯಾವ ಪೂರ್ವಾಗ್ರಹ ಪೀಡಿತನಿಂದೇ ಇದನ್ನ ಆಲಿಸುವಂತ ಒಂದು ಗುಣವನ್ನ ಬೆಳೆಸ್ಕೋಬೇಕು. ಅನುಷ್ಠಾನಕ್ಕೆ ಬಂದಾಗ ಹಾಗೆ ಚಿಂತನ ಮಂಥನ ನಡಿ, ಆದ್ರೆ ಈಗ ಅನುಶಾಸನವಾಗಿದ್ದಾಗಲೂ ಅಥವಾ ಅನುಕರಣೆ ಆಗಿದ್ದಾಗಲೂ ಅದು ಬೇಡ. ಸರಿ, ಒಳ್ಳೆ ವಾಹನವನ್ನ ಬಿಳುವಳಿಯಾಗಿ ಕೊಟ್ಟಿದೆ ನಮಗೆ ಎಕ್ಸಿಸ್ಟೆನ್ಸ್ ಅಂತಾನು ಪರಮಾತ್ಮ, ಏನಾದ್ರೂ ಕರ್ಕೊಳ್ಳಿ. ಈ ಗಾಡಿಯನ್ನು ಓಡಿಸಕ್ ಬರದೆ ಗಾಡಿ ಸರಿ ಇಲ್ಲ ಅಂತ ದೂಷಣೆ ಮಾಡುವವ್ರ ಸಂಖ್ಯೆನೇ ನಮ್ದು ಬಹಳ ಇದೆ. ಹಾಗಾಗಿ ಅದನ್ನ ಹೇಗ್ ಬಳಸೋದು ಅನ್ನೋ ಯೂಸರ್ ಮ್ಯಾನ್ಯಲ್ನ ಕಲ್ತ್ಕೊಳ್ತಾ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈಗ ಸಾಕ್ಷಿಯಾಗಿರುವಂತ ಭಾವ ಗಮನಿಸುವಂಥದ್ದು ಮತ್ತೆ ಗ್ರಹಣಶೀಲತೆ, ಈ ಮೂರನ್ನ ಔನತ್ಯಕ್ಕೇರಿಸ್ಕೊಳ್ಳುವಂತ ಒಂದು ಸಾಧನೆಗಳನ್ನ ಅಭ್ಯಾಸವನ್ನ ಮಾಡ್ತಾ ಬರ್ತಿದ್ದೀವಿ.
ಹೇಗೆ ಒಂದು ಮಳೆಯನ್ನ ಕೈಗೂಡಿದ್ರೆ ಆ ನೋವೇ ಅವನಿಗೆ ಕೇಳಿಸುತ್ತೆ, ನೋವು ಕಾಣಿಸುತ್ತೆ, ಬೇರೆ ಏನು ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ವ. ಹಾಗೆ ಆವರಣಕ್ಕೊಳಗಾದಂತ ಜೀವಿ ಆ ಆಲಸ್ಯವನ್ನ ಸಂಪೂರ್ಣವಾಗಿ ಕಳ್ಕೊಳ್ತಾನೆ ಆವರಣಗಳಿಂದ. ಮನಬುದ್ಧಿ ಚಿತ್ತ ಅಹಂಕಾರಗಳ ಒಂದು ಆವರಣ ಅಂತ ಕರಿತೀವಿ. ಅದರಿಂದ ಪ್ರತ್ಯೇಕವಾಗದ ಹೊರತು ನಿಜವಾದ ಗ್ರಹಣೆ ಸಾಧ್ಯ ಆಗೋದಿಲ್ಲ. ಇಲ್ಲವಾದ್ರೆ ಅದ ಒಂದು ವ್ಯಸನವಾಗಿ ಅದರ ಸುತ್ತನೇ ಸುತ್ತಾರೆ. ಸರಿ, ಆ ನಿಟ್ಟಿನಲ್ಲಿ ಸಾಧನೆಯನ್ನು ಇರಬೇಕು, ಚಿಂತನ ಮಂಥನ ಆ ವಿಚಾರವನ್ನ ಸರಿಯಾದ ರೀತಿಯಲ್ಲಿ ಬಿಡಿಸಿ ಅಲ್ಲಿ ಬಂದಂತ ಆ ಮಂಥನದಿಂದ ಬಂದಂತ ಬೆಣ್ಣೆಯನ್ನ ಸ್ವಲ್ಪ ಪುಟಿ ಕೊಟ್ಟು ತುಪ್ಪ ಮಾಡಿದ್ದೇ ಆದರೆ ಮತ್ತೆ ಅದು ಬೇರೆ ವಸ್ತುವಾಗುವುದಿಲ್ಲ, ಅದು ಕೆಡೋದಿಲ್ಲ. ಹಾಗಾಗಿ ಸಾಧನಕನಿಗೆ ಸಾಧನೆ ಎಷ್ಟು ಅಗತ್ಯನೋ ಆ ಚಿಂತನ ಮಂಥನ ಮಾಡಿ ಆ ವಿಚಾರವನ್ನು ಭದ್ರಗೊಳಿಸ್ಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಆ ನಿಟ್ಟಿನಲ್ಲಿ ಪ್ರಶ್ನೋತ್ತರದ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಏನಾದರೂ ಸಂಶಯಗಳಿದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಬಿನ್ನವಿಸ್ಕೊಳ್ತೀವಿ. ಈ ಯಾರಿಗೋ ಆದಂತ ಅನುಭವವನ್ನ ಓದೋದ್ರಿಂದ ಅಷ್ಟಾಗಿ ಉಪಯೋಗ ಆಗೋದಿಲ್ಲ ಇದಕ್ಕೆ. ಅಂದ್ರೆ ಒಂದು ಸಕ್ಕರೆಯನ್ನ ಸವದು ಅದ್ರ ಬಗ್ಗೆ ನಾವು ಯಾವುದೇ ರೀತಿ ವಿವರಣೆಯನ್ನ ಕೇಳಿದ್ರೆ ಹೌದಪ್ಪ ಹೌದು ಎಷ್ಟು ಚೆನ್ನಾಗಿದೆ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಹೊರತು ಆ ಸಕ್ಕರೆಯನ್ನು ಸವಿಯದ ಹೊರತು ನಾವು ಎಷ್ಟು ಓದಿದ್ರು ಅದು ಇನ್ನೊಂದು ಸ್ವಲ್ಪ ತೂಕ ಆಗುತ್ತೆ ಅಷ್ಟೇ, ನಮಗೆ ಕತ್ತೆ ಮೇಲಿನ ಬಂಗಾರ ಅಂತ. ಸೊ ಎಷ್ಟು ನಾವು ತಿಳ್ಕೊಂಡು ಕುತ್ಕೊಂಡ್ರು ಅದು ಇನ್ನೂ ಒಂದು ತೂಕವಾಯ್ತೇ ಹೊರತು ಉಪಯೋಗಕ್ಕೆ ಬರಲಿಲ್ಲ ಅಂತ. ಹಾಗೆ ಯಾವನು ಅದನ್ನು ತಿಂದಿದಾನೋ ಯಾವನು ಅದನ್ನ ಅನುಭವಿಸಿದಾನೋ ಅದನ್ನ ನಿತ್ಯ ಜೀವನದಲ್ಲಿ ಹೇಗೆ ಬಳಸ್ಕೋಬಹುದು, ಆ ಬಂಗಾರವನ್ನು ನಿತ್ಯ ಜೀವನದಲ್ಲಿ ಬಳಸ್ಕೊಳಕ್ ಬರುತ್ತೆ ಅಂತ, ಹಾಗಷ್ಟೇ ಉಪಯೋಗ. ಇಲ್ಲಾದ್ರೆ ಈ ಕಲ್ತಂಥದ್ದು ಅಕ್ಯುಮುಲೇಟೆಡ್ ಆ ಪಾಂಡಿತ್ಯ ಕೂಡ ಒಂದು ತೂಕ ಆಗೋಗುತ್ತೆ. ಹಾಗಾಗಿ ಮೊದಲು ಅನುಭವ ನೇರ ಅನುಭವದಲ್ಲಿ ಸಿಗ್ಬೇಕು, ಅದರ ನಂತರ ಚಿಂತನೆ ಮಂಥನ ಮಾಡಿಕೊಂಡು ಸ್ಥಿರ ಮಾಡಿ ಈ ಎರಡು ಜೊತೆ ಜೊತೆಯಾಗಿ ಹೋದರೆ ಮಾತ್ರ ನಿಜವಾದಂತ ಪಕ್ವತೆ ಅಥವಾ ಕಂಪ್ಲೀಟ್ನೆಸ್ ಬರುತ್ತೆ. ಆ ನಿಟ್ಟಿನಲ್ಲಿ ಪ್ರಶ್ನೋತ್ತರ ಬಹಳ ಮುಖ್ಯ. ಯಾರಾದರೂ ಪ್ರಶ್ನೆಗಳನ್ನು ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಶಮಂತ ಅವರಿದ್ದರೆ ನಿಮಗೆ ಅನ್ಮ್ಯೂಟ್ ಮಾಡಿ ಕೊಡ್ತಾರೆ. ಹೊಸದಾಗಿ ಕೆಲವರೆಲ್ಲ ಬಂದಿದ್ದೀರಾ ಅಂತ ಅನ್ಸುತ್ತೆ. ಪಾಪ ಹಳೆ ಪ್ರಶ್ನೆಗಳು ಇವರಿಗೆ ರಿಪೀಟ್ ಆದಂಗೆ ಆಗುತ್ತೆ ಕೆಲವರಿಗೆ, ಆದರೂ ಪರವಾಗಿಲ್ಲ. ಆ ತೀರದ ಕುತೂಹಲ ಎಲ್ಲೋ ಒಂದು ಕಡೆ ಕೊನೆ ಆಗ್ಬೇಕು. ಅದು ಸುಮ್ಮನೆ ಪಾಪ ಸುತ್ತಾಡಿಯಲ್ಲಿ ಪ್ರಶ್ನೆ ಉತ್ತರ ಸಿಗಿದೆ, ತಾನೇ ಏನೋ ಒಂದು ತಪ್ಪು ನಿರ್ಣಯ ಬರೋದಕ್ಕಿಂತ ಈಗಾಗಲೇ ಆ ಹಾದಿಯಲ್ಲಿ ಸಾಗ್ತಾ ಇರೋವಂಥವ್ರ ಜೊತೆ ಅಥವಾ ಸಾಗಿರೋವಂಥವ್ರ ಜೊತೆಯಲ್ಲಿ ಆ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಬಹಳ ಒಂದು ಉತ್ತಮ ಅಂತ ಭಾವಿಸ್ತೀವಿ. ಏನಾದರೂ ಧ್ಯಾನದ ಬೆಳಗಿನ ಒಂದು ಅನುಭವಗಳನ್ನ ಹಂಚ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಸಂಶಯಗಳನ್ನ ಕೇಳುವಂಥದ್ದಾಗಿರ್ಬೋದು ಪ್ರಶ್ನೆಗಳನ್ನ ಕೇಳೋದಾಗಿರ್ಬೋದು ಮಾಡ್ಬೋದಪ್ಪ ಅವಕಾಶ ಇದೆ. ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಮಾಡ್ತಾರೆ, ಮಾತನಾಡೋಣ ಅದ್ರ ಬಗ್ಗೆ. ಇಲ್ಲ ನಾವೇ ಕರಿಬೇಕ ನಿಮ್ಮನ್ನ? ಯಾರಾದ್ರೂ ಮಾತನಾಡ್ರಪ್ಪ. ಮಾತಾಡಬಾ. ಯಾರು? ಮೃತ್ಯುಂಜಯ. ನಮಸ್ತೆ ಗುರುಜಿ ಅವ್ರ. ನಮಸ್ತೆ ಮಾ. ಬೆಳಗಿನ ಜಾವ ಧ್ಯಾನದಲ್ಲಿ
ಚಿಕ್ಕಿಗಳು ಕಾಣಿಸ್ಕೊಂಡು ಗುರುಜಿ. ಆಕಾಶದಲ್ಲೆಲ್ಲ ಚುಕ್ಕೆಗಳ ಕಾಣಿಸ್ಕೊಂತದ ಗುರುಜಿ. ಆ ಚುಕ್ಕೆಗಳಿಗಿಂತ ಚುಕ್ಕೆಗಳು ಯಾವ್ದ್ರಲ್ಲಿ ಇದ್ವು ಅನ್ನೋದ್ರ ಬಗ್ಗೆ ಗಮನ ಇರ್ಲಮ್ಮ. ಆ ಚುಕ್ಕೆಗಳಲ್ಲಿ ಯಾವ್ದ್ರಲ್ಲಿ ಇದ್ವು ನೋಡ್ತಾರ ಬೆಳಕಿನಲ್ಲಿದ್ದ ಗುರುಜಿ. ಅದು ಒಂದು ಆಕಾಶ ಜಾಗ ಇತ್ತಲ್ವಾ? ಹ್ಞೂನ್ರಿ ಗುರುಜಿ. ಆ ಜಾಗದ ಬಗ್ಗೆ ಒಲಿವಿರ್ಲಿ, ಆ ಜಾಗದ ಬಗ್ಗೆ ನಿಮ್ಗೆ ಗಮನ ಇರ್ಲಿ. ಚುಕ್ಕೆಗಳು ಅದರಲ್ಲಿ ಕಾಣ್ತವೆ ಹೋಗ್ತವೆ. ಆ ಚುಕ್ಕೆಗಳಿಗೆ ಬಿಂದು ಅಂತ ಕರಿತೀವಿ, ಮತ್ತೆ ಬೇರೆ ಬೇರೆ ಬಣ್ಣಗಳು ಅದ್ರಲ್ಲಿ ಕಾಣಿಸ್ತವೆ, ಅವಕ್ಕೆ ಕಳೆಗಳು ಅಂತ ಕರಿತೀವಿ. ಈ ಬಿಂದು ಕಳೆಗಳು ಅದರಲ್ಲಿ ಯಾವುದ್ರಲ್ಲಿ ವ್ಯಕ್ತ ಆಗಿ ಅವ್ಯಕ್ತವಾಗ್ತವೆ, ಯಾವ ಆಕಾಶದಲ್ಲಿ ಅವು ಕಾಣಿಸ್ತವೋ ಅದ್ರ ಬಗ್ಗೆ ಸ್ವಲ್ಪ ಒಲವಿರ್ಬೇಕು. ಆಗ್ಲಿ, ಅದೇನು ಕೆಟ್ಟ ಸಾಯಂಕಾಲ ಮಾಡಬೇಕಾದ್ರೆ ಗುರುಜಿಯವರ ಪ್ರಕಾಶವುಳ್ಳವಾದ ಬೆಳಕು ಗುರುಜಿ. ಈ ಸಾಯಂಕಾಲ 5:30 ಮಾಡಿದ್ನೆಲ್ಲ ಅವಾಗ ಪ್ರಕಾಶವುಳ್ಳವಾದ ತುಂಬಾ ಬೆಳಕು ಗುರುಜಿ. ದುಃಖ ಆಗ್ತಾ ಇತ್ತಾ ಕಂಡಾಗ? ಸಂತೋಷ ಆಗ್ತಾ ಇತ್ತು, ಬಹಳ ಸಂತೋಷ ಅನಿಸ್ತು. ತಿಂಗಳಿಗಿಂತ ಅಮೂಲ್ಯವಾಗಿರ್ತಕ್ಕಂತ ಬೆಳಕು ಗುರುಜಿ. ಹಾಗಾಗಿ ಆ ಬೆಳಕಿದ್ದಂಗೆಲ್ಲ ಆನಂದ ಬಹಳ ಜಾಸ್ತಿ ಇರುತ್ತೆ, ಅದಕ್ಕೆ ಆ ಬೆಳಕಿಗೆ ಚಿತ್ ಅಂತ ಕರಿತೀವಿ. ಈಗ ಮನೆಯಲ್ಲಿ ಲೈಟ್ ಹಾಕಿದ್ರೆ, ಮನೆಯಲ್ಲಿ ಲೈಟ್ ಹಾಕಿದ್ರೆ ಅದು ಯಾವುದನ್ನ ಬೆಳಗುತ್ತೆ? ಬೆಳಕನ್ ಬೆಳಕು. ಇವಾಗ ಆ ಬೆಳಕ್ ಹಾಕಿದ್ರೆ ಈ ರೂಮ್ ಅಲ್ಲಿರುವ ಜಾಗನೆಲ್ಲ ಬೆಳಗುತ್ತಲ್ವಾ? ಹೌದ್ರಿ ಗುರುಜಿ. ಆವಾಗ ಓಹೋ ಈ ಜಾಗ ಎಲ್ಲ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ, ಇಷ್ಟು ಜಾಗ ಇದೆ ಅಂತ. ಹಾಗೆ ಈ ಬೆಳಕು ಯಾವ್ದನ್ನ ಬೆಳಗುತ್ತು? ಆಕಾಶನ್ ಬೆಳಗ್ತಲ್ಲಮ್ಮ, ಆಕಾಶನ್ ಬೆಳಗ್ತಾ ಇದೆ. ಅಲ್ಲಿರೋ ಆಕಾಶನ ಗುರುತಿಸ್ಬೇಕು ಈ ಬೆಳಕಿನಿಂದ. ಹಾಗಾಗಿ ಸ್ವಲ್ಪ ಇರ್ಲಿ ನಿಮ್ಗೆ, ಅದನ್ನ ಅನುಭವಿಸಿ, ಚೆನ್ನಾಗಿ ಆನಂದ ಆಗ್ತಾ ಇದೆಯಲ್ಲ ಅನುಭವಿಸಿ. ಅದನ್ನ ವಿಮರ್ಶೆ ಮಾಡೋದವ್ರು ಪಾಪ ನಿಮ್ಗೆ ಅದ್ರ ಅಗತ್ಯ ಇಲ್ಲ, ಅದ್ ಚೆನ್ನಾಗಿದೆಯಲ್ವಾ ಹಾಗೆ ಅನುಭವಿಸಿ ಪರವಾಗಿಲ್ಲ. ವಿಮರ್ಶೆ ಮಾಡೋದವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾತನಾಡೋಣ. ನಮಸ್ತೆ ಗುರುದೇವ್, ಅಷ್ಟಾಂಗ ನಮಸ್ಕಾರ ಗುರುದೇವ್. ಹಾಗಾಗಿ ನಾದ, ಬಿಂದು, ಕಳೆಗಳು ಇವನ್ನೆಲ್ಲ ಹೇಳ್ತಾ ಹೋಗ್ತಾರೆ ಅನುಭವದಲ್ಲಿ. ನಿಜ ಸರಿ, ಆ ನಾದ ಬಿಂದು ಕಳೆಗಳು ಅಂದ್ರೆ ಬಿಂದು ನಕ್ಷತ್ರಗಳು ಅಂತ ಏನ್ ಕರೆದ್ರು, ಕಳೆಗಳು ಷೋಡಷ್ಟ ಕಳೆಗಳಾಗಿ ಬೇರೆ ಬೇರೆ ಕಳೆಗಳು ಕಾಣಿಸ್ತವೆ, ಯಾವುದರಲ್ಲಿ ವ್ಯಕ್ತವಾದ್ವು ಅವೆಲ್ಲ ಅಂತ. ಈಗ ಸಿನಿಮಾ ಥಿಯೇಟರ್ ನಡಿಬೇಕಾದ್ರೆ, ಸಿನಿಮಾ ನಡಿಬೇಕಾದ್ರೆ ಆ ಸ್ಕ್ರೀನ್ ಒಂದಿರುತ್ತಲ್ಲ, ಆ ಸ್ಕ್ರೀನ್ ಮೇಲೆ ಸಿನಿಮಾ ಹೇಗೆ ಪ್ರೊಜೆಕ್ಟ್ ಆಗುತ್ತೋ ಹಾಗೆ ಇದೆಲ್ಲಾದು ಯಾವುದರಲ್ಲಿ ಪ್ರೊಜೆಕ್ಟ್ ಆದವು, ಯಾವುದರಲ್ಲಿ ಬಿಂಬಿಸಲ್ಪಟ್ಟವು ಅನ್ನೋದ್ರ ಕಡೆ ನಮ್ಮ ಗಮನ ಇರಬೇಕು. ಹಾಗಾದಾಗ ಯಾವುದೋ ಒಂದು ಅವಕಾಶ ಇದೆ, ಆ ಅವಕಾಶದಲ್ಲಿ ಇವೆಲ್ಲ ಬಿಂಬಿಸಲ್ಪಡ್ತಾ ಇದ್ದಾವೆ ಅಂತ. ಹಾಗೇನೆ ಮನೆಯಲ್ಲಿ ಹೇಗೆ ಒಂದು ರೂಮ್ ಅನ್ನ ಅಳತೆ, ಆ ಕತ್ತಲೆ ಕೋಣೆ ಆ ಉತ್ತಗಲಗಳನ್ನ ಅಳಿಬೇಕು ಅಂದಾಗ ಒಂದು ಲೈಟ್ ಹಾಕಿದ ತಕ್ಷಣ ಹೆಂಗ್ ಕಾಣಿಸುತ್ತೆ? ಲೈಟ್ ಹಾಕಿದ ತಕ್ಷಣ ಓಹೋ ಇದರ ವಿಸ್ತಾರ ಇಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಈ ಬೆಳಕು, ಆ ಬೆಳಕಿಗೆ ನಾವು ಚಿತ್ ಅಂತ ಕರಿತೀವಿ. ಆ ಚಿತ್ತು ಈ ಆಕಾಶವನ್ನು ಬೆಳಗುತ್ತಾ ಇದೆ. ಅದು ಸೂಕ್ಷ್ಮ ಆಕಾಶವಾಗಿರ್ಲಿ, ಕಾರಣ ಆಕಾಶವಾಗಿರ್ಲಿ, ಅದನ್ನ ಬೆಳಗಿ ಅದರ ಇರುವಿಕೆಯನ್ನು ತೋರಿಸ್ತದೆ ನಮ್ಗೆ. ಎಲ್ಲಿವರೆಗೂ ತೋರಿಸ್ತದೆ? ಅನಂತತೆಯತ್ತ ಅಷ್ಟು ವಿಸ್ತಾರವಾಗಿ ಬೆಳಗು ತೋರಿಸ್ತಾ ಇದೆ. ಹಾಗಾಗಿ ಸತ್ ಅಂದ್ರೆ ಇರುವಿಕೆ ಇದ್ದಾಗ, ಚಿತ್ ಈ ಬೆಳಕಿದ್ದಾಗ ಆ ಅವಕಾಶವನ್ನು ಹೇಗೆ ಗ್ರಹಿಸ್ಬೇಕಪ್ಪ ಅಂದ್ರೆ ಅದನ್ನ ಬೆಳಗಿ ಗ್ರಹಿಸ್ಬೇಕು. ಓಹೋ ಇಂಥದ್ದೊಂದು ಅವಕಾಶವಿದೆ ಅಂತ. ಈ ಸತ್ತು ಯಾವಾಗ ತಾನು ಗುರುತಿಸ್ಕೊಳ್ಳೋದನ್ನು ಬಿಟ್ಟು ಕಳೆದು ಹೋಗ್ತದೋ ಆಗ ಆ ಅತೀತತೆ ಅಂತಕ್ಕಂಥದ್ದು, ಅನಂತಕ್ಕೂ ಅತೀತವಾಗಿರುವಂಥದ್ದು ಸ್ವಯಂ ಸಿದ್ಧ. ಆದ್ರೆ ಈಗ ಕತ್ತಲೆಯನ್ನ ಬೆಳಕಿಲ್ಲದೆ ಮೆಜರ್ ಮಾಡಕ್ ಆಗುತ್ತಾ? ಅದು ಅನಂತವೋ ಅಂತವೋ ಆದಿಯೋ ಅಥವಾ ಅಂತ್ಯವೋ ಹೇಗೆ ಹೇಳಕ್ಕಾಗುತ್ತೆ? ಅಳತೆಗೆ ಸಿಗದಾಗಿರುತ್ತೆ. ಹಾಗೆ ಅಳತೆಗೆ ಸಿಗದ ವಸ್ತುವನ್ನ ನಾವೇನ್ ಮಾಡ್ಬೋದು?
ಇಲ್ಲಿ ಈ ಸತ್ತು ಮತ್ತೆ ಚಿತ್ತು ಅವುಗಳ ಇದರಿಂದ ಅವುಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಅತಿಕ್ರಮಿಸ್ತದೆ, ಬೆಳಗುತ್ತದೆ ಇದು ಆ ಅವಕಾಶವನ್ನು ಬೆಳಗದಾಗ ಓಹೋ ಇಷ್ಟು ವಿಸ್ತಾರವಾಗಿ ಅದರ ಹಿಂದೆ ಸೂಕ್ಷ್ಮವಾಗಿ ಆ ಪರಬಯಲು ಅಡಗಿದೆ ಅನ್ನೋದನ್ನ ಸೌಜ್ಞೆಯಿಂದ ಅರ್ಥಕೋಬೇಕು. ಹಾಗಾಗಿ ಅರಿವು ಇಲ್ಲದಾದಾಗ ಆ ಅವಸ್ಥೆ ಅದು ಸ್ವಯಂ ಸಿದ್ಧ, ಅದು ಅರಿವು ಇದ್ದಾಗ ಅದನ್ನು ಸಿದ್ವಿಲಾಸಿಯಾಗಿ ಅದನ್ನು ಬೆಳಗಿ ಚಿತಾಕಾಶ ಬೆಳಗಿ ಗ್ರಹಿಸ್ಬೇಕು. ಓಹೋ ಈ ಈ ಪೂರ್ಣದ ಹಿಂದೆ ಇರ್ತಕ್ಕಂಥದ್ದೇ ಹೇಗೆ ಬೆಳಗ್ಗೆ ಅನಂತವಾಗಿ ಕಾಣ್ತಾ ಇದೆಯೋ ಇದನ್ನ ಸ್ವಲ್ಪ ಪಕ್ಕಕ್ಕೆ ಸರಿಸಿ ಹೇಗೆ ಬೆಳಕನ್ನ ಈ ಒಂದು ಕೋಣೆಯಲ್ಲಿ ಬೆಳಕು ಬೆಳಗಿದ್ರೆ ಈ ಬೆಳಕು ಹೋದ ತಕ್ಷಣ ಅದರ ಹಿಂದೆ ಇಷ್ಟು ಅಗಲವಾದಂತ ಅವಕಾಶ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ. ಹಾಗೆ ಈ ಬೆಳಕು ಯಾವುದನ್ನ ಬೆಳಗ್ತಾ ಇದೆಯೋ ಅದ್ರ ಹಿಂದೆ ಆ ಪರಮಾಕಾಶ ಅಥವಾ ಅವಕಾಶ ಇದೆ ಅನ್ನೋದನ್ನ ಗ್ರಹಿಸ್ಬೇಕು ಜಿಜ್ಞಾಸೆ. ಅಂತದ್ರಲ್ಲಿ ಇಂಥ ಸ್ಥೂಲ ಸೂಕ್ಷ್ಮ ಕಾರಣಾಕಾಶಗಳು ಬಿಂಬಿಸಿ ಅದರಲ್ಲಿ ಲಯ ಆಗ್ತವೆ. ಅದಕ್ಕೆ ಮೂಲ ಏನಿದೆಯೋ ಅದ್ರ ಕಡೆ ನಾವು ಓದ್ತಿರ್ಬೇಕು. ಇರ್ಲಿ, ಈ ಅನುಭವಗಳೆಲ್ಲನ್ನು ಅಂತಃಕರಣಗಳನ್ನು ಕನ್ನಡಕದ ಕಾರಣದಿಂದ ಕಾಣಿಸ್ತದೆ. ಈಗ ಕಣ್ಣನ್ನಾಕೊಂಡ ದೃಶ್ಯ ಕಾಣಿಸ್ತದೆ, ಆದ್ರೆ ಯಥಾರ್ಥವನ್ನು ಗ್ರಹಿಸಕ್ಕಾಗಲ್ಲ. ಕಣ್ಣು ಏನನ್ನ ಬಿಂಬಿಸ್ತೋ ಅದನ್ನಷ್ಟೇ. ಅಂದ್ರೆ ಒಂದು ಕಾಫಿಯನ್ನು ಕುಡಿದಾಗ ಅದರಲ್ಲಿ ಒಂದಷ್ಟು ರುಚಿ, ಒಂದಷ್ಟು ವಾಸನೆ, ಒಂದಷ್ಟು ಬಣ್ಣ ಕಾಣ್ತೀರಾ. ಹಂಗಂದು ಮಾತ್ರಕ್ಕೆ ಸಂಪೂರ್ಣವಾಗಿ ಕಾಫಿಯನ್ನ ಗ್ರಹಿಸಕ್ ಆಯ್ತಾ? ಇವುಗಳ ಒಂದು ಪರಿಣಾಮ ಅಷ್ಟೆ. ಯಾವುದ್ರ ಪರಿಣಾಮ? ಈ ನಾಲಿಗೆ ಅದ್ರ ಮೇಲೆ ಬಿದ್ದಾಗ ಅದರ ಪರಿಣಾಮ ತೋರಿಸ್ತು ರುಚಿಯಾಗಿ, ಸ್ವಲ್ಪ ಬಿಸಿಯನ್ನ ಗ್ರಹಿಸ್ತು, ಹಾಗೆ ಒಂದಷ್ಟು ರೂಪವನ್ನು ಗ್ರಹಿಸ್ತು. ಬಿಟ್ರೆ ಅಗ್ರಾಹ್ಯವಾದಂತ ಇನ್ನೂ ಅದರಲ್ಲಿ ಎಷ್ಟೋ ವಿಸ್ತಾರವಾದಂತ ಗೂಡುಗಳು ಅದರಲ್ಲಿ ಅಡಗಿವೆ. ಹಾಗಂದು ಮಾತ್ರಕ್ಕೆ ಕಾಫಿಯನ್ನೆಲ್ಲ ಗ್ರಹಿಸ್ಬಿಟ್ವಿ ಅಂತ ಅರ್ಥ ಅಲ್ಲ. ಇವು ದುರ್ಬಲ ಮಾಧ್ಯಮಗಳು ಇವೆಲ್ಲ, ಇಂದ್ರಿಯಾದಿ ಅಂತಃಕರಣಗಳ ಸಮೇತ ಇವೆಲ್ಲ ದುರ್ಬಲ ಮಾಧ್ಯಮಗಳು. ಹಾಗಾದ್ರೆ ಸತ್ಯವನ್ನು ಗ್ರಹಿಸ್ಬೇಕು ಅಂದ್ರೆ ಆ ಸತ್ಯದಿಂದನೇ ಗ್ರಹಿಸ್ಬೇಕು ಅದನ್ನ. ಸೊ ಹೇಗೆ ಗ್ರಹಿಸ್ಬೇಕು? ಅರಿವನ್ನು ತಿಳ್ಕೊಬೇಕು ಅಂದ್ರೆ ಶುದ್ಧ ಅರಿವಾಗಿ ಅದನ್ನು ಗ್ರಹಿಸ್ಬೇಕು, ಬಿಟ್ರೆ ಸಾಧ್ಯ ಇಲ್ಲ. ಹಾಗಾಗಿ ಇವುಗಳನ್ನ ಕಳಚ್ಕೋತಾ ಹೋಗ್ಬೇಕು. ಅದಕ್ಕೆ ಏಕೆ ಅವನ ಅನುಭವಗಳು ಬೇರೆ ಬೇರೆ ಆಗಿರ್ತವೆ ಅಂತಂದ್ರೆ, ಇವನು ಬಳಸದಂತ ಮಾಧ್ಯಮಗಳು ಮತ್ತೆ ಅದರ ತೀವ್ರತೆ ತೀಕ್ಷ್ಣತೆ ಬೇರೆ ಆಗಿರೋದ್ರಿಂದ ಒಂದು ಮಗುಗೆ ನಿಂಬೆಹಣ್ಣು ಬಾಯಲ್ಲಿ ಹಾಕಿದ್ರೆ ಕಿರ್ಚ್ಕೊಳುತ್ತೆ, ಅಷ್ಟು ತೀಕ್ಷ್ಣತೆ ಅನ್ಸದು. ಅದೇ ವಯಸ್ಸಾದವ್ರಿಗೆ ನಿಂಬೆಹಣ್ಣು ಕೊಟ್ರೆ ಇನ್ನೊಂದು ಸ್ವಲ್ಪ ಹುಳಿ ಬೇಕಾಗಿತ್ತು ಅಂತಾರೆ. ಅದೇ ನಾಲಿಗೆ ಆದ್ರೂ ಅದ್ರ ಗ್ರಹಿಸುವಂತ ತೀಕ್ಷ್ಣತೆ ಬೇರೆ ಬೇರೆ ಆಗಿರ್ತದೆ. ಹಾಗೆ ವ್ಯಕ್ತಿ ವ್ಯಕ್ತಿಗಳಲ್ಲಿ ಈ ಮಾಧ್ಯಮಗಳು ಬಳಸುವಂತ ಕರಣಗಳೇನು ಹೇಳ್ತೀವಿ, ಇವುಗಳ ತೀಕ್ಷ್ಣತೆ ಬೇರೆ ಆಗಿರೋದ್ರಿಂದ ಅವರ ಅನುಭವನೂ ಬೇರೆ ಆಗಿರ್ತದೆ. ಆಮೇಲೆ ಅನುಭವ ಅದೊಂದು ಪರಿಣಾಮ ಅಷ್ಟೆ, ವಾಸ್ತವ ಅಲ್ಲ. ಹಾಗಾಗಿ ಯಾವುದನ್ನ ಗ್ರಹಿಸ್ಬೇಕಾದ್ರೆ ಏನನ್ನ ಬಳಸ್ಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು. ನಾವೀಗ ಗ್ರಹಿಸ ಹೊರಟಿರ್ತಕ್ಕಂಥದ್ದು ಶುದ್ಧ ಅರಿವು. ಆ ಅರಿವಿನಿಂದನೇ ಅರಿವನ್ನು ತಿಳ್ಕೋಬೇಕು ಹೊರತು ಇವುಗಳಿಂದ ಸಾಧ್ಯ ಇಲ್ಲ, ಬೇರೆ ವಸ್ತುಗಳಿಂದ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇವುಗಳು ಅದರಿಂದ ಬಿಂಬಿಸಲ್ಪಟ್ಟಂಥವು ಅಥವಾ ಅದರಿಂದ ಸೃಷ್ಟಿಯಾದಂಥವು ಇವೆಲ್ಲ. ಈಗ ಒಂದು ಬಲ್ಬ್ ಹಾಕಿದ್ದೀವಿ, ಅಲ್ಲಿಂದ ಬೆಳಕು ಬಂತು. ಈ ಬೆಳಕೇನಾದ್ರೂ ಬಲ್ಬನ್ನ ಅರಿಯೋದಿಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಹಾಗೆ ಆ ಬಲ್ಬ್ ಅದರಲ್ಲಿ ಪ್ರವಹಿಸ್ತಾ ಇರೋಂತ ಪವರ್ ಏನಿದೆ, ಕರೆಂಟ್ ಏನಿದೆ, ಅದನ್ನ ಅರಿಯೋದಿಕ್ ಸಾಧ್ಯ ಇದೆಯಾ? ಇಲ್ಲ, ಸಾಧ್ಯ ಇಲ್ಲ. ಹಾಗಾದ್ರೆ ಅಲ್ಲ ಇರೋ ಶಕ್ತಿ, ಆ ವಿದ್ಯುತ್ ಶಕ್ತಿಯನ್ನು ಯಾವ್ದು ಅರಿಬೇಕು ಅಂದ್ರೆ ತನ್ನನ್ನ ತಾನೇ ಅರಿಬೇಕು. ಹಾಗಾಗಿ ಅದರ ಪರಿಣಾಮಗಳಾದಂತ ಅಥವಾ ಕೂಸುಗಳಾದಂತ ಇವುಗಳಿಂದ ಅರಿಯೋದಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಒಬ್ಬ ಸಾಧಕ ಬಹಳ ಸ್ಪಷ್ಟವಾಗಿ ಇದನ್ನ ತಿಳ್ಕೋಬೇಕು ಮೊದಲು. ಇಲ್ಲ ಅಂದ್ರೆ ಅಭಾಸಕರವಾಗಿ ಗ್ರಹಿಸ್ತಾ ಹೋಗ್ತಾನೆ, ಮತ್ತೆ ಅದೇ ಸತ್ಯ ಅಂತ ಇನ್ನೊಬ್ಬನ ಜೊತೆಯಲ್ಲಿ ಪ್ರತಿಪಾದಿಸ್ಕೊಳ್ತಾ ಹೋಗ್ತಾನೆ. ಹೀಗಾಗಿ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಇವನ್ನ ತಿಳ್ಕೊಳ್ತಾ ಹೋಗ್ತಾನೆ. ಆತ್ರ ಏನು ಬೇಕಾಗಿಲ್ಲ ಇಲ್ಲಿ ಅನುಭವದಲ್ಲಿ. ಹಾಗಂತ ಪ್ರಾರಂಭಿಕರನ್ನ ಅವ್ರನ್ನ ನಿರಾಶೆನೂ ಮಾಡದೆ ಜೊತೆ ಜೊತೆಯಲ್ಲಾಗಿ ಅದನ್ನ ಸ್ವಲ್ಪ ವಿಮರ್ಶೆನೂ ಮಾಡ್ಕೊಳ್ತಾ ಹೋಗ್ಬೇಕಾಗಿರುತ್ತೆ, ಸ್ವಲ್ಪ ಸ್ವಲ್ಪ ತಿದ್ದುಕೊಂಡು. ಹಾಗಾಗಿ ಪುಟ್ಟ ಮಗು 2 2 4 ಅಂತ ಬರ್ಕೊಂಡ್ಬಂದ್ರೆ ನಿಜ ಅದು,
ಆದ್ರೆ ಅಲ್ಲಿಗೆ ಮ್ಯಾಥಮೆಟಿಕ್ಸ್ ಮುಗಿದ್ ಬಿಡೋದಿಲ್ಲ, ಇನ್ನು ಸಾಕಷ್ಟು ಇರುತ್ತೆ. ಹಾಗಂತ ಹೆದರ್ಸ್ಬೇಕಾಗಿಲ್ಲ ಅಷ್ಟೆಲ್ಲ ಇದೆ ಅಂತ, ಅದನ್ನ ಬೇಷ್ ಅಂತ ಹೇಳ್ಕೊಳ್ತಾ ಮುಂದೆ ಕರ್ಕೊಂಡು ಹೋಗ್ಬೇಕು. ಈ ಒಂದು ಜವಾಬ್ದಾರಿ ಆ ಮಾರ್ಗದರ್ಶಕನ ಮೇಲೆ ಸದಾ ಇರ್ತದೆ. ಸರಿ, ಅವ್ರ ಜೊತೆಲಿ ಇದ್ದಾಗ, ಆ ಜೀವಂತ ಗುರು ಇದ್ದಾಗ ಹೇಗ್ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಜೀವನದಲ್ಲಿ ಯಾರೇ ಆಗ್ಲಿ ಜೀವಂತ ಗುರುವಿನ ಆಶ್ರಯದಲ್ಲಿ ಬೆಳೆದೆ ಬಹಳ ಸುಲಭವಾಗಿ ಇದನ್ನೆಲ್ಲ ತಿಳ್ಕೋಬಹುದು. ಹಾಗಲ್ಲಪ್ಪ, ಸಂತೋಷ. ನಮಸ್ತೆ. ಯಾರಾದರೂ ಪ್ರಶ್ನೆಗಳನ್ನ ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದಪ್ಪ. ಅದು ಸಮಯ ಗೊತ್ತಿಲ್ಲದಾಗೆ ಓಡ್ತಾ ಇರುತ್ತೆ. ಈ ಲಯ ಸರಿಯಾಗಾದ್ರೆ ಬೆಳಗ್ಗೆ ಸೃಷ್ಟಿ ಚೆನ್ನಾಗಾಗುತ್ತೆ ಅನ್ನೋ ಕಾರಣದಿಂದ ಸದ್ಯ ಸತ್ಸಂಗವನ್ನು ಇಟ್ಕೊಂಡಿದ್ವಿ. ಹಾಗಾಗಿ ಸಮಯ ಅಷ್ಟೇನು ಹೆಚ್ಚಾಗಿರೋದಿಲ್ಲ. ಆಮೇಲೆ ಎಲ್ಲಾ ಪ್ರಶ್ನೋತ್ತರಗಳನ್ನ ಹಳೆ ಸತ್ಸಂಗಗಳು ಸಾಕಷ್ಟು ಬಾರಿ ಅದನ್ನ ವಿಚಾರ ಮಾಡಿದ್ವಿ. ಹಳೆಯದನ್ನ ಮತ್ತೆ ಕೇಳಬೇಕು ಅಂತ ನಿಮ್ಗೆ ಕೇಳ್ಕೊಳ್ತೀವಿ. ಹೊಸಬ್ರು ಯಾರಾದ್ರೂ ಇದ್ರೆ ಪ್ರಶ್ನೆನ ಕೇಳಂಗಿದ್ರೆ ಇನ್ನೊಂದು ಪ್ರಶ್ನೆ ತಗೋಬಹುದು, ಅಥವಾ ಅನುಭವ ಹಂಚ್ಕೋತೀರ ಅಂದ್ರೆ ಅನುಭವ ಹಂಚ್ಕೋಬಹುದು. ಎಲ್ರ ಪರವಾಗಿ ಏನಾದ್ರು ಒಂದು ಪ್ರಶ್ನೆ ರೈಸ್ ಮಾಡ್ತೀರಪ್ಪ. ಎಲ್ರು ಶಾಂತವಾಗಿದ್ದೀರ? ರಾಮಚಂದ್ರ ಅವರು ಬಹಳ ದಿನ ಆಯ್ತು ಮಾತನಾಡಿ, ಹೊರಗಡೆ ಇದ್ದೀರಾ ಗೊತ್ತಿಲ್ಲ, ಮನೇಲೆ ಇದ್ರೆ ಮಾತನಾಡ್ಬೋದಪ್ಪ. ಇಲ್ಲ ಗುರುಗಳೇ ನಮಸ್ತೆ, ನನ್ಗೆ 2-3 ದಿವಸದಿಂದ ತುಂಬಾ ಬೇರೆ ಕಡೆ ಹೊರಗಡೆ ಇದ್ದೆ ಗುರುಗಳೇ, ಸಾರಿ. ಆಗ್ಲಪ್ಪ. ಇಲ್ಲ ಗುರುಗಳೇ, ತುಂಬಾ ಸಾಂಗ್ಗಳು ನಡೀತಾ ಇದೆ. ಅಂದ್ರೆ ನೀವು ಹೇಳಿದಂಗೆ ಮೊದ್ಲೇ ದಿವಸ ಒಳ್ಳೆ ಅನುಭವ ಆಯ್ತು, 2-3 ಆಮೇಲೆ ಕಡಿಮೆ ಆಯ್ತು, ಆಮೇಲೆ ಗೊತ್ತಾಯ್ತು ಅದನ್ನ ಅನುಭವ ಎಕ್ಸ್ಪೆಕ್ಟ್ ಮಾಡದೇ ಇದ್ರೆ ಮುಂದೆ ಬರುತ್ತೆ ಅಂತ ಬರಲ್ಲ, ಬಟ್ ನಾನಂತೂ ಮುಂದೆ ಹೋಗ್ತೀನಿ ಅಂತ ಗೊತ್ತಾಯ್ತು ಗುರುಗಳು. ಇವತ್ತಿಂದ ತುಂಬಾ ಚೆನ್ನಾಗಿತ್ತು ತಾವ್ ಹೇಳಿದ್ದು, ಲೈಟ್ ಕಿಂತ ಹೆಚ್ಚಾಗಿ ಅದ್ರ ಹಿಂದಿನ ಸೋರ್ಸ್ ನಮ್ಮನ್ನ ನಾವೇ ಹತ್ಕೋಬೇಕು, ಇಲ್ಲದೆ ಇದ್ರೆ ನಮ್ಗೆ ಅರ್ಥ ಆಗಲ್ಲ ಅಂತ. ಬಿಕಾಸ್ ಈ ತರ ಆ ಬಿಂಬಗಳ ಹಿಂದೆ ಹೋಗ್ಬಿಡ್ತೀವಿ, ಅದೇನೇ ದೇವ್ರು ಅನ್ಕೊಂಡ್ ಬಿಡ್ತೀವಿ ನೆಕ್ಸ್ಟ್ ಗೆ ಫೈನಲ್, ಅದನ್ನೇ ದೊಡ್ಡ ದೇವ್ರು ಮಾಡ್ಬಿಟ್ಕೋತೀವಿ ನಾವು. ತುಂಬಾ ಚೆನ್ನಾಗಿತ್ತು ಗುರುಗಳು, ನಮಸ್ತೆ. ಪ್ರಾರಂಭದಲ್ಲಿ ಕಣ್ಣು ಮುಚ್ಚಿರ್ಬೇಕಪ್ಪ, ಆಮೇಲೆ ಕಣ್ಣು ಬಿಟ್ಟಿದ್ರು ಮುಚ್ಚಿದ್ರು ಎಲ್ಲ ಒಂದೇ ತರವಾಗಿರುತ್ತೆ. ಈಗ ಯಾಕೆಂದ್ರೆ ಈ ವಿಷಯ ನಿಗ್ರಹ ಮಾಡೋದಕ್ಕೆ ಆಗೋದಿಲ್ಲ, ಕಣ್ಣು ಬಿಟ್ರೆ ಯಾವ್ದೋ ಒಂದು ಸಬ್ಜೆಕ್ಟ್ ಕೊಡುತ್ತದೆ, ಸರಿನಾ? ಹಾಗಾಗಿ ಅಪ್ಪ ಹೇಳಿ. ತಪ್ಪಾಯ್ತು, ತಮ್ ಮಧ್ಯದಲ್ಲಿ ಬರ್ತಾ ಇದ್ದೀನಿ. ತಾವ್ ಬೆಳಿಗ್ಗೆ ಮಾತಾಡ್ಬೇಕಾದ್ರೆ ಕಣ್ಣ ನೋಡಿ ದೃಷ್ಟಿ ಹರಿಸಿ ಅಂತ ಹೇಳಿದ್ರಿ, ಹಾಗಾಗಿ ಕಣ್ಣು ಮುಚ್ಚಿ ಅಲ್ಲಿ ದೃಷ್ಟಿ ಆಯ್ತು ಅಂತ ಹೇಳ್ತಾ ಇರ್ತೀವಿ. ಮೋಸ್ಟ್ಲಿ ಕಣ್ಣು ಬಿಟ್ಕೊಂಡು ನೋಡ್ಬಿಟ್ಟಿರ್ತೀವಿ, ಕಣ್ಣು ಮುಚ್ಕೊಂಡೆ ಅಲ್ಲಿದ್ದು ನೋಡಿ ಅಂತ. ಈಗ ಕಣ್ಣು ಮುಚ್ಚಿದ್ರು ನೋಡೋದಿಕ್ ಸಾಧ್ಯ ಇದೆಯಲ್ಲಪ್ಪ, ಏನೋ ಒಂದು ಏನು ಕಾಣಿಸ್ತಾ ಇದ್ರು ನೋಡೋದಕ್ ಒಂದು ಪ್ರಯತ್ನ ಮಾಡ್ತಾ ಇದೆಯಲ್ಲ. ಅಲ್ಲಿ ಆಕಾಶವನ್ನು ವಿಷಯವಾಗಿಟ್ಕೊಂಡು ನಿರ್ವಿಷಯಗಳು ತಗೊಳ್ಳಿ ಅಂತ. ಆಕಾಶ, ಕತ್ತಲೆ, ನಿಶಬ್ದ ಇದು ತಗೊಂಡ್ರೆ ಮನಸ್ಸು ಬುದ್ಧಿ ಕೆಲಸ ಮಾಡೋದಿಲ್ಲ. ಸೊ ಮನಸ್ಸು ಬುದ್ಧಿನ ಅವನ್ ತಟಸ್ಥ ಮಾಡೋದಕ್ಕೆ ಆ ನಿರ್ವಿಷಯನ್ ತಗೊಂಡು ಅದ್ರ ಮೇಲೆ ಇರಿ ಅಂತ ಹೇಳ್ತಾ ಇದ್ವಿ. ಸ್ವಲ್ಪ ಗ್ರಹಣೆ ತಪ್ಪಾಗಿರ್ಬೇಕಪ್ಪ, ಆಗ್ಲಿ ಅದು ಸ್ವಲ್ಪ ತಿದ್ದುಕೊಳ್ಳೋಣ. ಬಿಂಬದ ಬಗ್ಗೆ ಹೇಳ್ತಾ ಇದ್ದೀವಿ, ತಪ್ಪು ಮಾಡ್ದೆ ನಾನು ಮಧ್ಯದಲ್ಲಿ ಮಾತಾಡಿದೆ. ಅದ್ ಲಿಂಕ್ ಹೋಗ್ಬಿಡ್ತಪ್ಪ ಮರ್ತಿ. ಹೀಗಾಗಿ ನಿರ್ವಿಷಯಗಳನ್ನ ಕೊಟ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಈಗ ಇದೊಂದು ಕಿಟಕಿ ಅಷ್ಟೇ ಅಲ್ಲಪ್ಪ, ಕಣ್ಣಂತಕ್ಕಂಥದ್ದು ಒಂದು ಕಿಟಕಿ ಅಷ್ಟೇ, ಸರಿನಾ? ಆ ಕಿಟಕಿಯನ್ನ ಮುಚ್ಚಿದ್ರು ನೋಡೋ ಅಂತವನ್ ಹಿಂದೆ ಇದಾನಲ್ವಾ. ಸೊ ಈ ಕಿಟಕಿ ಈ ಮಾಧ್ಯಮನ ಬಳಸ್ಕೊತಾ ಇದ್ದಾನೆ ಅಷ್ಟೇ. ಹಾಗೆ ಆ ನೋಡೋ ಅಂತವನ ಎದುರಿಗೆ ನೋಡಿ, ಮುಂದೆನೆ ನೋಡಿ ಅಂತ ಹೇಳ್ತಾ ಇದ್ವಿ ಅದನ್ನ. ಅದ್ರ ಅರ್ಥ ಕಣ್ಣು ಬಿಟ್ಕೊಂಡು ನೋಡಿ ಅಂತಲ್ಲ. ಇಲ್ಲಪ್ಪ, ನೀವ್ ಹೇಳಿದ್ ಚೆನ್ನಾಗಾಯ್ತು, ಇಲ್ಲಾಂದ್ರೆ ಪಾಪ ಎಲ್ರು ಕಣ್ಣು ಬಿಟ್ಕೊಂಡು ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕಣ್ಣು ಮುಚ್ಕೊಂಡೆ, ಈ ಕಣ್ಣು ಮುಚ್ಕೊಂಡ್ರು ಎದುರಿಗೆ ಏನೋ ಒಂದ್ ಕಾಣಿಸ್ತಲ್ಲ, ಅದನ್ನ ಹಾಗೇ ನೋಡ್ಕೊಂಡಿರಿ ಅಂತ ಹೇಳ್ತಾ ಇದ್ವಿ. ಆ ನೋಡುವಂತ ನೋಟ ಇರ್ಬೇಕು, ಆ ಗಮನಿಕೆ ಇರ್ಲಿ ಅಂತ ಅದನ್ನ ಹೇಳ್ತಾ ಇದ್ವಪ್ಪ. ಇರ್ಲಿ, ಅದನ್ನ ಸ್ವಲ್ಪ ಕೇಳಿದ್ ಒಳ್ಳೇದಾಯ್ತು. ನಮಸ್ತೆ.
ನಾಗಿಪ್ಪ ಸಂತೋಷ. ಮೃತ್ಯುಂಜಯ ಮಾತಾಡ್ತಾ ಇದ್ರಪ್ಪ. ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ ಹೇಳಿಪ್ಪ. ಗುರುಜಿ, ಮೊನ್ನೆ ಗುರುಜಿ ಅವರೊಂದು ಶ್ಲೋಕ ಹಾಕಿದ್ರಿ, ಶುಕ್ಲಾಂಬರಂ ಶಶಿವರ್ಣಂ ಅಂತ ಹೇಳಿ. ಅಲ್ಲಿ ಆ ಅವಕಾಶದ ಬಗ್ಗೆ, ಅಂಬರದ ಬಗ್ಗೆ ಮಾತಾಡಿದ್ರಲ್ಲ ಗುರುಜಿ, ಅದರದ್ದು ಬಣ್ಣದ ಬಗ್ಗೆ ಒಂದೆರಡು ಮಾತು ಹೇಳಿದ್ರಿ. ಅದು ಅನುಭವದಲ್ಲಿ ಸ್ಥಿರ ಆಗುವಂತದ್ದು ಅಥವಾ ಅದು ವಾಸ್ತವ ಬಣ್ಣನ ಅದು ಹೇಗೆ ಗ್ರಹಿಸಬೇಕು ಅನ್ನೋದು ಗೊತ್ತಾಗಿ. ಈಗ ನೀರಿನ ಕೆಳಗಡೆ ಇರುವಂತ ಒಂದು ಏನಾದ್ರು ಇದು ಎರಡು ಇದೆ ಅಂತ ಮೊಬೈಲ್ ಸ್ವಲ್ಪ ಒಂದು ದೂರ ಇಟ್ಕೊಂಡಿದ್ದೇನೆ, ಯಾಕೋ ಬರ್ತಾ ಇದೆ. ನೀರಿನ ಒಂದು ಕೆಳಗಡೆ ಯಾವುದೋ ಒಂದು ಬಿಲ್ಲೆ ಬಿದ್ದಿದೆ ಅಥವಾ ಏನೋ ಒಂದು ವಸ್ತು ಬಿದ್ದಿದೆ ಅಂದ್ರೆ ಅದು ಸ್ಪಷ್ಟವಾಗಿ ಕಾಣಬೇಕು ಅಂದ್ರೆ ಮೇಲಿನ ಅಲುಗಾಟಗಳು ಕಡಿಮೆ ಆಗ್ತವೆ. ಆ ಸಚ್ಚಿದಾನಂದ ಅಂತಕ್ಕಂಥದ್ದು ಸದಾ ಇರುವಂತದ್ದೇ, ತಾನೇ ತಾನಾಗಿರುವಂಥದ್ದು ಸದಾ ಇರುವಂತದ್ದೇ. ಈ ಅಲುಗಾಟಗಳು ಅದು ಇಲ್ಲವೇನೋ ಅನ್ನೋದನ್ನ ಮಾಡಿದ್ರು. ಹಾಗಾಗಿ ಇವುಗಳ ಆಂದೋಲನವನ್ನ ಕಡಿಮೆ ಮಾಡಿದ್ದೇ ಆದ್ರೆ ಅಥವಾ ಇವುಗಳನ್ನ ಅದರಿಂದ ತೆಗೆದಿದ್ದೇ ಆದ್ರೆ, ಇವುಗಳ ಸ್ತಬ್ಧತೆ ಆಗಿದ್ದೇ ಆದ್ರೆ, ಇವು ಲೀನ ಆಗಿದ್ದೇ ಆದ್ರೆ, ಸ್ವಯಂ ಸಿದ್ಧ ವಸ್ತು ತನಗೆ ನೇರವಾಗಿ ಅನುಭವಕ್ಕೆ ಬಂದೇ ಬರುತ್ತೆ. ಇಲ್ಲಿ ನಾವು ಮಾಡಬೇಕಾಗಿರೋದೆಲ್ಲ ಇವುಗಳ ಕ್ರಿಯಾಶೀಲತೆಯನ್ನ ಅಥವಾ ಇವುಗಳ ಕ್ರಿಯೆಯನ್ನ ಪಕ್ಕಕ್ಕೆ ಸರಿಸ್ಬೇಕಷ್ಟೇ. ಅದಕ್ಕೆ ಹೇಳಿದ್ದು ಏನಾದ್ರೂ ಮಾಡಕ್ ಹೋದ್ರೆ ಇವು ಬಂದ್ಬಿಡ್ತವೆ. ಈಗ ನೋಡುವಂತದ್ದು ಹೋದ್ರೆ ಇಂದ್ರಿಯಗಳು ಕೆಲಸ ಮಾಡ್ತವೆ, ಕೇಳೋದು ಹೋದ್ರೆ ಸ್ವಲ್ಪ ಕಿವಿ ಕೆಲಸ ಮಾಡ್ತದೆ, ಹಾಗೆ ಚಿಂತನೆ ಮಾಡಕ್ ಹೋದ್ರೆ ಮನಸ್ಸು ಕೆಲಸ ಮಾಡ್ತದೆ, ಸೊ ಬುದ್ಧಿ ಇನ್ಯಾವುದೋ ವಿಷಯ ತಗೊಂಡ್ಬಂದು ಬಿಂಬಿಸಿ ತೋರಿಸ್ತಾ ಇರ್ತದೆ, ಭಾವನೆಗಳು ನೋಡಿದಾಗ ಚಿತ್ತ ಕೆಲಸ ಮಾಡ್ತದೆ. ಇವೆಲ್ಲಾದ್ರಿಂದ ನಿವೃತ್ತಿ ಹೊಂದಿದ್ರೆ ತಾನೇ ತಾನಾಗಿರುವಂತ ಆ ಸ್ವಸ್ವರೂಪ ಅನುಭವಕ್ಕೆ ಬರುತ್ತೆ. ಅಲ್ಲಿ ಬೇಕಾಗಿರುವಂಥದ್ದು ನಮಗೆ ಒಂದಷ್ಟು ನೋಡುವಂತ ಗುಣ, ಸಾಕ್ಷಿತ್ವ, ಗ್ರಹಿಸುವಂತ ಗುಣ, ಮತ್ತೆ ಅಶುದ್ಧ ಗಮನವಾಗಿ ಅದನ್ನ ಗ್ರಹಿಸ್ಬೇಕು. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಈ ಅಭ್ಯಾಸವನ್ನು ಕೊಟ್ಟಿರೋದೆ ಅದಕ್ಕೆ. ನಿರ್ವಿಷಯನ್ನು ಕೊಟ್ಟು ತಟಸ್ಥವಾಗಿ ನಿಲ್ಲಿಸಿದಾಗ ಇವೇನಿದ್ದಾವೆ ಅಂತಃಕರಣಗಳು ತಮಗ್ತಾವೆ ನಿಧಾನವಾಗಿ ಸದ್ದವಾಗ್ತದೆ. ಸಾಮಾನ್ಯವಾಗಿ ಅದು ಘಟಿಸುವಾಗ ಕಳೆದು ಹೋಗ್ಬಿಡ್ತದೆ. ಇದೇ ಆಗುವಂತ ದೊಡ್ಡ ಪಾಪ, ಏನ್ ಹೇಳ್ತೀವಿ, ಲಾಸ್, ಇದು ನಷ್ಟ. ಇನ್ನೇನ್ ಅದನ್ನ ಸಾಕ್ಷೀಕರಿಸಿ ಅದನ್ನ ಅನುಭವಿಸ್ಬೇಕು, ಗ್ರಹಿಸ್ಬೇಕು ಅನ್ನುವಾಗ ತಾನು ಕಳೆದು ಹೋಗ್ಬಿಡ್ತದೆ. ಅದೇಕಪ್ಪ ಅಂದ್ರೆ ಆ ಸ್ವೀಟ್ ಅನ್ನ ಸ್ವಲ್ಪ ಟಚ್ ಮಾಡಿ ತಿನ್ಬೇಕೇ ಹೊರತು ಅದರಲ್ಲೇ ಮುಳುಗೋಗುವಂತದ್ದಲ್ಲ. ಹಾಗೆ ಅದಕ್ಕೆ ಅನುಸಂಧಾನ ಅಂತೀವಿ. ಹೋಗೋದು ಬರೋದು, ಹೋಗೋದು ಬರೋದು ಮಾಡ್ತಾ ಇದ್ರೆ ಆ ಸ್ವೀಟ್ ಟೇಸ್ಟ್ ಗೊತ್ತಾಗುತ್ತೆ. ಅದನ್ನ ನಾನಾ ಉದಾಹರಣೆಗಳಿಂದ ಹೇಳ್ತಿರ್ತೀನಿ. ಹೇಗಪ್ಪ ಅಂದ್ರೆ ಸಮುದ್ರದಲ್ಲೇ ಇರುವಂತ ಮೀನು ಸಮುದ್ರ ಹೇಗಿದೆ ಅಂತ ತಿಳಿಯೋದಕ್ಕೆ ಆಗೋದಿಲ್ಲ. ಸೊ ಯಾವಾಗ ಆ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಬಂದಾಗ ಓಹೋ, ಒಂದು ಸಲ ಈಗ ಗಾಳಿಗೆ ಬಂದ್ರೆ ಇನ್ನೊಂದು ಸಮುದ್ರ ಪ್ರತ್ಯೇಕವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ ಕೋಶಗಳು ಇವನಿಗೆ ಗಿಫ್ಟ್. ಯಾಕಪ್ಪ ಅಂದ್ರೆ ಇದನ್ನ ಅದನ್ನು ಪ್ರತ್ಯೇಕವಾಗಿ ಇರಿಸಿದೆ, ಅದು ಬೇರೆ ಇದು ಬೇರೆ ಅಂತ ತೋರಿಸುತ್ತೆ. ಸೊ ಇದೊಂದು ದೊಡ್ಡ ಏನದು ಆಶೀರ್ವಾದ ಅಥವಾ ಕೃಪೆ ಅಂತ ತಿಳ್ಕೋಬೇಕು. ಅದೇ ತರ ಅವಸ್ಥೆಗಳು ಬದಲಾಗ್ತವೆ. ಅವಸ್ಥೆಗಳು ಬದಲಾದ ಕೆಲವರೆಲ್ಲ ಅನುಭವ ಹೇಳ್ಕೊಂಡ್ರು, ಅದ್ರ ಮಧ್ಯದ ಒಂದು ಹೇಳ್ಕೊಂಡ್ರು. ಹಾಗಾಗಿ ದೇವತೆಗಳಿಗೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಮನುಷ್ಯನಾಗಿ ಬಂದ್ರೇನೆ ಸಾಧ್ಯ. ಅದರ ಅರ್ಥ ದೇವತೆಗಳು ಅಂತ ಇನ್ಯಾರೋ ಇದ್ದಾರೆ ಅಂತ ಅಲ್ಲ, ಒಂದೇ ಅವಸ್ಥೆಯಲ್ಲಿ ಇರುವಂತವ್ರು ಅಂತ. ಸದಾ ಒಂದೇ, ಈಗ ಸದಾ ಜಾಗ್ರತಲ್ಲೇ ಇದ್ರೆ ಸ್ವಪ್ನ ಅವಸ್ಥೆ ಒಂದಿದೆ ಅಂತ ಹೇಗ್ ಗೊತ್ತಾಗುತ್ತೆ ನಿಮ್ಗೆ? ಸ್ವಪ್ನದಲ್ಲೇ ಇದ್ರೆ ಜಾಗ್ರತೆ ಹೇಗಿದೆ ಅಂತ ಗೊತ್ತಾಗುತ್ತೆ, ಅಥವಾ ನಿದ್ರಾವಸ್ಥೆ ಹೇಗಿದೆ ಅಂತ ಹಿಂಗ್ ಗೊತ್ತಾಗ್ಬೇಕು. ಅವಸ್ಥೆಗಳು ಯಾವಾಗ ಬದಲಾಗ್ತವೋ ಓಹೋ ಇದಕ್ಕಿಂತ ಭಿನ್ನವಾದ್ದು ಇನ್ನೊಂದು ಇದೆ ಅಂತ. ಹಾಗೆ ಜಾಗ್ರತ್ ಸ್ವಪ್ನ ಸುಷುಪ್ತಿ ತುರ್ಯ ಅನ್ನೋ ಅವಸ್ಥೆಗಳು ಏನಿದೆ ಇದು ಈ ಶರೀರಕ್ಕೆ, ಅದನ್ನು ಗುರುತಿಸುವಂತ ಸಾಮರ್ಥ್ಯ ಇದೆ. ಅಷ್ಟು
ಅರಿವು ವಿಕಾಸ ಆಗಿದೆ ಈ ಶರೀರದಲ್ಲಿ, ಅದಕ್ಕೆ ಬಹಳ ಪವಿತ್ರವಾದ ಜನ್ಮ, ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ಒಂದು ಸೂರ್ಯ ತಾನು ಉದಯಿಸಿ ಇಲ್ಲ ಅಂತ ಗೊತ್ತಾಗ್ಬೇಕು ಅಂದ್ರೆ ಅವನಿಗೆ ಎಷ್ಟೋ ಸಹಸ್ರ ಕೋಟಿ ವರ್ಷಗಳಾಗ್ತದೆ ತಾನು ಇದ್ದು ಇಲ್ಲ ಅಂತ ತಿಳ್ಕೊಳ್ಳೋದಿಕ್ಕೆ, ಜಸ್ಟ್ ಅದರ ಒಂದು ತಿಳುವಳಿಕೆ ಬರೋದಕ್ಕೆ. ಆದ್ರೆ ಇವನು ಪ್ರತಿ ಕ್ಷಣದಲ್ಲೂ ಸಾಧ್ಯ ಇದೆ, ಮತ್ತೆ ಪ್ರತಿನಿತ್ಯ ಅನಾಯಾಸವ ಘಟಿಸುತ್ತೆ. ನಿದ್ರೆಗೆ ಹೋಗುವಾಗ ಎಲ್ಲ ಅವಸ್ಥೆಗಳನ್ನ ದಾಟ್ಕೊಂಡು ಹೋಗ್ತಾನೆ, ಮತ್ತೆ ನಿದ್ರೆಯಿಂದ ಎಚ್ಚಿರ್ಬೇಕಾದ್ರೆ ಪ್ರತಿ ದಿನ ಅನಾಯಾಸವಾಗಿ ಪ್ರತಿಯೊಬ್ಬರಿಗೂ ಈ ಅವಸ್ಥೆಗಳ ಬದಲಾವಣೆ ಘಟಿಸ್ತದೆ. ಇಲ್ಲಿ ಬೇಕಾಗಿರೋದನ್ನ ಸ್ವಲ್ಪ ಸಾಕ್ಷಿತ್ವ ಅದನ್ನೆಲ್ಲ ಗಮನಿಸಿ ಯಾವುದರಲ್ಲಿ ಎಲ್ಲ ಲೀನ ಆಗ್ತಾ ಇದ್ದಾರೆ, ಯಾವುದರಲ್ಲಿ ಎಲ್ಲ ಪ್ರಕಟ ಆಗ್ತಾ ಇದ್ದಾರೆ, ಇದೊಂದನ್ನ ಅಥವಾ ಯಾವುದು ಬಂದಾಗ ಇದು ಪ್ರಕಟತೆ ಆಗ್ತಾ ಇದೆ, ಮತ್ತೆ ಯಾವುದು ಲೀನವಾದಾಗ ಎಲ್ಲ ಅಪ್ರಕಟವಾಗ್ತಾ ಇದ್ದಾವೆ ಅನ್ನೋದಕ್ಕೆ ಸಾಕ್ಷಿ ಆಗ್ಬಿಟ್ಟಂದ್ರೆ ಇಡೀ ಸೃಷ್ಟಿ ರಹಸ್ಯ ಅವನಿಗೆ ತೆರೆದುಕೊಳ್ತದೆ. ಹಾಗಾಗಿ ನಮಗೆ ಬೇಕಾಗಿರುವಂಥದ್ದು ಒಂದಷ್ಟು ಸಾಕ್ಷಿತ್ವ, ಒಂದಷ್ಟು ಗಮನಿಸುವಿಕೆ, ಮತ್ತೆ ಒಂದಷ್ಟು ಗ್ರಹಿಸುವಿಕೆ. ಈ ಗುಣಗಳನ್ನು ನಾವು ವೃದ್ಧಿ ಮಾಡ್ಕೋತಾ ಇದ್ದೀವಿ. ಈ ಅವಸ್ಥೆಗಳು ಬದಲಾಗುವಂತ ಒಂದು ಪ್ರಯೋಜನವನ್ನು ಪಡ್ಕೋಬೇಕು. ಮುಂದಿನ ಹಂತಗಳಲ್ಲಿ ಅವಸ್ಥೆಯಿಂದ ಅವಸ್ಥೆಗೆ ಹೇಗೆ ದೂಡ್ಕೊಳ್ಳೋದು ಅಂತ, ಜಾಗ್ರತೆಯಿಂದ ಸ್ವಪ್ನಕ್ಕೆ ಬಲವಂತವಾಗಿ ತನ್ನನ್ನು ದೂಡ್ಕೊಳ್ಳೋದು ಹೇಗೆ, ಅಥವಾ ಆ ಸ್ವಪ್ನದಿಂದ ಸುಷುಪ್ತ ಅವಸ್ಥೆಗೆ ಹೇಗೆ ತಳ್ಕೊಳ್ಳೋದು ಅಂತ ಅದನ್ನ ಅಭ್ಯಾಸಗಳಲ್ಲಿ ಮಾಡ್ಕೊಂಡು ಹೋಗೋಣ. ಅನಾಯಾಸವಾಗಿ ನೀವು ಧ್ಯಾನ ಮುದ್ರೆಯನ್ನು ಹಾಕಿದ್ದೆ ಆದ್ರೆ ಎಡಗೈ ಮೇಲೆ ಬಲಗೈಯಿಂದ ಅವಸ್ಥೆಗಳನ್ನ ತಾನೇ ದಾಟ್ಕೊಂಡ್ಬರುತ್ತದೆ. ಆ ದಾಟುವಾಗ ಒಂದಷ್ಟು ಎಚ್ಚರಿಕೆ ಬೇಕು. ಆ ಎಚ್ಚರಿಕೆಯನ್ನ ಮೊದಲು ಚಿಣ್ಣಮುದ್ರೆಯಲ್ಲಿ ಅದನ್ನ ಸ್ವಲ್ಪ ಅದನ್ನ ಸ್ಥಿರ ಮಾಡ್ಕೊಳ್ಳಿ, ಅಥವಾ ತಾಣಿ ಹಿಡಿದು ಅದನ್ನ ಸಿದ್ಧ ಮಾಡ್ಕೊಳ್ಳಿ. ಸುಮ್ಮನೆ ಏನು ಮಾಡೋದು ಬೇಕಾಗಿಲ್ಲ, ತಂಪಾಡಿ ತಾವು ಆ ಅವಸ್ಥೆಯಿಂದ ದಾಟುವಾಗ ಮಧ್ಯಸ್ಥಿತಿ ಏನದು, ಎರಡು ಅವಸ್ಥೆಗಳ ಮಧ್ಯ ಏನಿದೆಯೋ, ಆ ಪ್ರೆಸೆಂಟ್ ಅಂತ ಏನು ಹೇಳ್ತೀರೋ ಆ ಪ್ರೆಸೆಂಟ್ಗೆ ಆ ವಿಷ್ಣು ಸ್ವರೂಪ ಅಂತ ಆ ಶ್ಲೋಕದಲ್ಲಿ ಇತ್ತದು. ಅದೊಂದು ಇರುವಿಕೆ, ಅದು ಅದು ವಾಸ್ತವ, ಅದು ಅದ್ಯಾವುದು ಮನಸ್ಸು ಬುದ್ಧಿಗಳು ಅಥವಾ ಅಂತಃಕರಣಗಳ ಆಟ ಅಲ್ಲ. ಹಾಗಾಗಿ ಅನುಭವದಲ್ಲಿ ಆ ಶ್ಲೋಕದ ಮುಖಾಂತರ ಇಟ್ಟಿದ್ದಾರೆ, ತನಗ ಅನುಭವ ಆದಾಗ ಆ ಶ್ಲೋಕ ಅದ್ಭುತವಾಗಿ ಅರ್ಥ ಆಗುತ್ತೆ. ಹಾಗೇನೆ ಸಿಂಬಾಲಿಕಲಿ ಇಟ್ಟಿರುವಂತ ಎಷ್ಟೋ ವಿಷಯಗಳು ನಮ್ಗೆ ಇದು ಅನುಭವದಲ್ಲಿ ವೇದ್ಯವಾದಾಗ ಆಹಾ ಎಷ್ಟನ್ನ ಯಾವ ತರ ತಪ್ಪಾಗಿ ಗ್ರಹಿಸಿದ್ವಲ್ಲ ಅಂತ ಗೊತ್ತಾಗುತ್ತೆ ನಮ್ಗೆ. ಆಗ್ಲಿ, ಅದೇನೇ ಇರ್ಲಿ, ಈ ಸಕ್ಕರೆಯನ್ನ ತಿಂದು ಆಮೇಲೆ ಅದ್ರ ಬಗ್ಗೆ ಎಷ್ಟು ಓದಿದ್ರು ಆಹಾ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಆ ಶ್ಲೋಕ ಓದ್ದಾಗ ಈಗ ಎಷ್ಟು ಅದ್ಭುತವಾಗಿದೆ ಅಂತ. ಅದೊಂದೇ ಆ ಸಚ್ಚಿದಾನಂದದ ಅನುಭವ ಆಯ್ತು ಅಂದ್ರೆ ಅಂತ ಅದೆಷ್ಟು ಉಪನಿಷತ್ತುಗಳೆಲ್ಲ ಸಚ್ಚಿದಾನಂದದ ಬಗ್ಗೆನೇ ಇದೆ. ನೀವು ಓದ್ದಂಗೆಲ್ಲ ಏನ್ ಓದಿದ್ರು ಹೌದು ಹೌದು ಅಂತ ಹೇಳ್ಬಲ್ರಿ ಅಷ್ಟೇ, ಇನ್ನೇನು ಅದಕ್ಕಿನ್ನ ಅದ್ಭುತವಾದ ಏನಿಲ್ಲ. ಅಥವಾ ತಪ್ಪಿದ್ದಾಗ ಇಲ್ಲಪ್ಪ ಅದಾಗಲ್ಲ, ಏನು ತಪ್ಪಾಗಿ ಗ್ರಹಿಸ್ತಾ ಇದ್ರೆ ನೋಡಿ ಅಂತ ಹೇಳ್ಬೋದು. ಅದಕ್ಕೆ ಮೊದಲ ಒಂದು ನಾವು ಮಾಡ್ಬೇಕಾಗಿರುವಂಥದ್ದು ಅನುಭವಿಸುವಂಥದ್ದು ಸತ್ಯ ಸಾಕ್ಷಾತ್ಕಾರವನ್ನು ಮೊದಲು ಮಾಡಿಕೊಂಡು ಆಮೇಲೆ ಅದನ್ನು ಓದಿದ್ರಿ ಅಂದ್ರೆ ಅದ್ಭುತವಾಗಿರ್ತದೆ. ಓದಿ ಆಮೇಲೆ ಆಮೇಲೆ ಏನಾದ್ರು ಮಾಡಕ್ ಹೋದ್ರೆ ಅದು ಬೇರೆ ಬೇರೆ ರೀತಿಲಿ ಅಪಾರ ಅರ್ಥಗಳು ಅಥವಾ ಅಪಾರ್ಥಗಳು ಮಾಡ್ಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇರ್ತದೆ. ಅಲ್ಲಿ ವಾದ ಭೇದಗಳು ಉಂಟಾಗ್ತವೆ. ನೇರವಾದಂತ ಸತ್ಯವಾದ ಅನುಭವ ಆದಾಗ ಅಲ್ಲಿ ವಾದ ಭೇದಗಳಿಲ್ಲ. ಅಲ್ಲೇನಿದ್ರು ಹೌದು ಹೌದು ಸುಮ್ಮನೆ ಒಂದು ಸೌಜ್ಞೆ ಇರ್ತದೆ. ಹಾಗಾಗಿ ಮೊದಲು ಅದನ್ನ ಗ್ರಹಿಸೋದ್ರ ಕಡೆ ಆ ಅನುಭವದ ಕಡೆ ಆದ್ಯತೆ ಇರ್ಲಿ, ಆಮೇಲೆ ಬೇಕಾದ್ರೆ ಅದನ್ನ ನೀವೇ ಅದನ್ನ ಬೇರೆ ಯಾರು ಬೇಕಾಗಿಲ್ಲ, ಸ್ವಲ್ಪ ಅಲ್ಲಿ ಅರ್ಥ ಆಗಲಿಲ್ಲ ಅಂದ್ರೆ ಬಿಡಿಸಿ ಅದ್ರ ಅರ್ಥ ತಿಳ್ಕೊಂಡು ನೀವು ಕೂಡ ಹೌದು ಹೌದು ಅಂತೀರ. ಆಗ್ಲಪ್ಪ, ಸಂತೋಷ. ನಮಸ್ತೆ ಗುರುಜಿ. ಹಂಗೆ ವಿಶೇಷವಾಗಿ ಎಲ್ಲ ಶಬ್ದಗಳು ನಿತ್ಯ ಸತ್ಯ ಇವು ಬರೀ ಸಾಮಾನ್ಯ ಪದಗಳಲ್ಲ, ಅವು ಅದು ಕೇಳಿಸಿದ ತಕ್ಷಣ ಏನೋ ಒಂದು ಆಗುತ್ತದೆ. ಹೌದಲ್ಲಪ್ಪ ಹೌದಲ್ಲಪ್ಪ ಅಂತ ಅವ್ರು ಏನ್ ಹೇಳಿದ್ರು ಹೌದಲ್ವೇ ಹೌದಲ್ವೇ ಅಂತ ಅನ್ಸುತ್ತೆ. ಆ ಎರಡು ಜೊತೆ ಜೊತೆಯಾಗಿ ಹೋಗ್ಬೇಕು ಅನುಭವ, ಮತ್ತೆ ಅದು ಖಚಿತಪಡಿಸ್ತವೆ ಅವರು. ಅವ್ರು ಹೇಳಿರುವಂಥದ್ದು ಇದಕ್ಕೆ ಹೇಳಿದ್ದಾರೆ ಅಂತ ನಿರ್ದೇಶಿಸ್ತಾ ಇದ್ದಾರೆ ಅನ್ನೋದು ಖಚಿತ ಆಗುತ್ತೆ. ಅದನ್ನ ಒಬ್ಬ ಜೀವಂತ ಗುರು ಸಮ್ಮುಖದಲ್ಲಿ ತಿಳಿ ಮಾಡಿಕೊಂಡ್ರೆ ತಾವು ಕೂಡ ಅದನ್ನು ಬೋಧಿಸಬಹುದು. ಸಮಯ ಆಗ್ತಾ ಇದೆ. ಇಂತ ಯಾರಾದ್ರೂ ಮಾತನಾಡ್ತಿರಪ್ಪ
ಅದ್ರ ಕನ್ಕ್ಲೂಷನ್ ಕೊಡ್ತೀರಾ ಅಂದ್ರೆ ಇವತ್ತಿನ ಪ್ರೋಗ್ರಾಮ್ ಗೆ ಕನ್ಕ್ಲೂಡ್ ಮಾಡ್ಬೋದು. ಪನ್ನಗ ತರ ಕನ್ಕ್ಲೂಷನ್ ಕೊಡಂಗಿದ್ರೆ ಕೊಡ್ರಪ್ಪ ಇವತ್ತಿನ ಕಾರ್ಯಕ್ರಮಕ್ಕೆ. ನೆಟ್ವರ್ಕ್ ಇದೆಯಾ ನಿಮ್ಗೆ? ರುದ್ರೇಶ್ ಜಿ ಮಾತನಾಡೋಗಿದ್ರೆ ಮಾತನಾಡ್ಬೋದಪ್ಪ. ಹಲೋ ನಮಸ್ತೆ. ಹಾ ಈಗ ಕೇಳಿಸ್ತಾ ಇದೆ. ಹಲೋ. ಹಾ ಕೇಳಿಸ್ತಾ ಇದೆ ಹೇಳ್ರಪ್ಪ. ಕೇಳಿಸ್ತಾ ಇದೆ ಮಾತನಾಡಿ ಈಗ. ಹಲೋ ನೆಟ್ವರ್ಕ್ ಕೇಳಿಸ್ತಾ ಇದೆ ಹೇಳ್ರಪ್ಪ. ಕೇಳಿಸ್ತಾ ಇದೆ. ಹಲೋ ಹಲೋ ಜೈ ಗುರುದೇವ್ ಗುರುಜಿ. ನೆಟ್ವರ್ಕ್ ಯಾಕೆ ನಾನು ಸರಿಗಿಲ್ಲ ನೆಟ್ವರ್ಕ್ ಯಾಕೆ ನಾನು ಸರಿಗಿಲ್ಲ ಗುರುಜಿ. ಹೋಗಿ ಹೋಗಿ ಬರ್ತೈತೆ ನೆಟ್. ಹಲೋ ಹಾ ಮಾತನಾಡಿಪ್ಪ. ಹಲೋ ಆಗ್ಲಿ ಆಗ್ಲಪ್ಪ. ರುದ್ರೇಶ್ ಜಿ ಮಾತನಾಡ್ತೀರಪ್ಪ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆಪ್ಪ. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಗುರುಜಿ. ಇವತ್ತಿಂದು ವಿಷಯ ಚೆನ್ನಾಗಿತ್ತು ಗುರುಜಿ. ವಿಂಡೋ ಅಂದ್ರೆ ಒಂದು ನಾವು ಒಂದು ವಚನ ನೆನಪಾಗತ್ತೆ ಗುರುಜಿ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಗಿ ತಯಾರ. ಅಂದ್ರೆ ನಾವು ಒಂದ್ ಕೊಠಡಿ ಇದೆ ಅಂತ ಹೇಳಿದ್ರೆ ಕೊಠಡಿ ಬಯಲಲ್ಲ ಗುರುಜಿ, ನಾವು ಹಾಲ್ ಅಂತ ಕರಿತೀವಿ. ಬಟ್ ಗೋಡೆ ಇದೆ ಅಡ್ಡ ಅಷ್ಟೇ. ಗೋಡೆ ಇಲ್ಲ ಅಂತ ಹೇಳಿದ್ರೆ ಒಂದ್ ಪ್ರದೇಶ ಕಾಣುತ್ತೆ, ನಮಗೆ ಕಣ್ಣಿಗೆ ಕಾಣುವಷ್ಟು ಕಾಣುತ್ತೆ. ಬಟ್ ಅದಷ್ಟೇ ಅಲ್ಲ, ಬಯಲಾಗ್ಬೇಕು ಅಂತ ನಾವು ಬಯಲಾಗ್ಬೇಕಂತ ಗುರುಜಿ ಅಷ್ಟೇ. ಅದು ಈಗ ಭೂಮಿ ಇರೋದಕ್ಕೆ ಒಂದು ಜಾಗ ಇದೆಯಲ್ಲಪ್ಪ ಗುರುಜಿ. ಎಲ್ರು ಭೂಮಿ ಬಗ್ಗೆ ಹೊಗಳಾಡ್ತೀವಿ ಹೊರತು ಆ ಭೂಮಿ ಇರ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೆ ಅದು ಅಕ್ಷಿಪಟಲ. ಅಂದ್ರೆ ಆ ಭೂಮಿ ಇರ್ಲಿಕ್ಕೆ ಒಂದು ಅವಕಾಶ ಅಂತ ಇತ್ತಲ್ಲಪ್ಪ, ಜಾಗ ಅಂತ ಇದೆಯಲ್ಲ. ಹಾಗೆ ಈ ಮನೆಯನ್ನು ನೋಡ್ತೀವಿ ಹೊರತು ಆ ಗೋಡೆ ಇರೋದಕ್ಕೆ ಒಂದ್ ಜಾಗ ಬೇಕಾಗಿತ್ತಲ್ಲ. ಅದ್ರ ಬಗ್ಗೆ ಯಾರಿಗೂ ಅಷ್ಟೊಂದು ಲಕ್ಷ್ಯ ಇರೋದಿಲ್ಲ. ಹಾಗೆ ಅರಿವು ಅವಕಾಶನ ಅತಿಕ್ರಮಿಸಿ ಅಂದ್ರೆ ಆ ಊರಿಗೆ ಬಂದು ನಂದೇ ಊರು ಅಂತ ಹೇಳ್ಕೊಳ್ತಿರೋದು. ಯಾವ್ದೋ ಒಂದು ಊರಿಗೆ ಬರ್ತೀರಾ, ಈ ಊರು ನಂದೇ ಅಂತ ಹೇಳ್ಕೊಳ್ಳುತ್ತೆ. ಹಾಗೆ ಯಾವ್ದೋ ಒಂದು ಅವಕಾಶ ಇದ್ದಾನೆ ಇದೆಲ್ಲ ನಮ್ಗೆ ಆಗೋದಿಕ್ಕೆ ಏನು ಅನುವು ಮಾಡ್ಕೊತಿರೋದು. ಹಾಗೆ ಆ ಅವಕಾಶದ ಅವಕಾಶ ಯಾವ್ದು ಅಂತ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಬಂದು ನಿಲ್ತೀವಿ ಅದು. ಓಹೋ ಇದು ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದೆ ಅಂತ. ಹಾಗೆ ಅಲ್ಲಿರುವಂತ ವಸ್ತುಗಳನ್ನ ಬಿಟ್ಟು ಆ ಅವಕಾಶದ ಕಡೆಗೆ, ಆ ಮೂಲ ವಸ್ತುವಿನ ಕಡೆಗೆ ಯಾರು ಅದನ್ನ ಗಮನ ಹರಿಸ್ತಾನೋ ಅವನಿಗೆ ಈ ಫುಲ್ ಸೀಕ್ರೆಟ್ ರಿವೀಲ್ ಆಗ್ತದೆ ಅಂತ. ಹಾಗೆ ಇನ್ನೊಂದು ಬಹಳ ಸರಳವಾಗಿ ಉದಾಹರಣೆ ತಗೊಳ್ಳೋದಾದ್ರೆ, ಒಂದು ಆರಾಧ್ಯ ದೈವವನ್ನೋ ಮೂರ್ತಿಯನ್ನೋ ಮಾಡುತ್ತೆ, ಮಾಡಿ ನನಗೆ ಸತ್ಯದರ್ಶನ ಮಾಡಪ್ಪ ಅಂತ ಬೇಡ್ಕೊಳ್ಳುತ್ತೆ ಆ ವಿಗ್ರಹದ ಮುಂದೆ. ಸರಿನಾ? ಅದ್ರ ಉದ್ದೇಶ ಏನಪ್ಪ ಅಂದ್ರೆ ನನಗೆ ನಿನ್ನನ್ನು ನೋಡ್ಬೇಕು, ನೀನ್ ಹೇಗಿದ್ಯೋ ನಿನ್ನನ್ನು ತೋರಿಸು ಅಂತ. ಆತರ ಆ ಮೂರ್ತಿಯನ್ನ ಕೆತ್ತಿದ್ದು ಅಥವಾ ಆ ಕೆತ್ತಕ್ಕೆ ಪ್ರೇರಣೆ ಕೊಡ್ತಾ ಇರೋದು ಯಾವುದು? ಅದಕ್ಕೇನಾದ್ರೂ ರೂಪ ಇದೆಯಾ? ಇಲ್ಲ ಇಲ್ಲ ಗುರುಜಿ. ಈ ಒಳಗಡೆ ಇರೋಂತ
ಆ ಚೈತನ್ಯ ಅಂತ ಏನ್ ಕರಿತೀರಿ ಅದಕ್ಕೇನಾದ್ರೂ ರೂಪ ಇತ್ತಾ? ಇಲ್ಲ. ಸೊ ಆ ಬೈಲ್ ಏನ್ ಮಾಡ್ತಿದ್ದು? ಸೊ ಇನ್ನೊಂದು ಮೂರ್ತ ಸ್ವರೂಪನ ತಂದ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಬೇಡ್ಕೊಳ್ತ ಅಂದ್ರೆ ನಿಜ ದೇವರು ಬಿಂಬದೇವರಿಗೆ ಕೈ ಮುಗಿಯುತ್ತೆ ನನಗೆ ಸತ್ಯವನ್ನು ತೋರಿಸು ಅಂತ. ಇದು ಎಷ್ಟು ತಮಾಷೆ ಅಲ್ವಾ? ಹಾಗಾಗಿ ಭಾಷೆದಲ್ಲಿ ಎಷ್ಟು ಹುಡ್ಕೊಂಡೋದ್ರು ಅದೊಂದು ಕೊನೆ ಇಲ್ಲ ಅಂತ. ಹೋಗ್ತಾನೆ ಇರ್ತೀರ, ಹೋಗ್ತಾನೆ ಇರ್ತೀರ, ಹೋಗ್ತಾನೆ ಇರ್ತೀರ. ಅದು ಈಗ ಯಾವಾಗ ಅದ್ರ ಹಿಮ್ಮುಖ ಚಲನೆ ಅಂತ ಕರಿತೀವಿ, ಹಿಂದಿನ ನೋಟವನ್ನು ನೋಡೋದಕ್ಕೆ ಶುರು ಮಾಡಿದ್ರೆ ನಿಜವಾದ ಆಶ್ರಯ ಗೊತ್ತಾಗುತ್ತೆ. ಹೇಗೆ ಈ ಒಂದು ಗೋಡೆಗೆ ಬಣ್ಣ ಬಳಿದಿದ್ರೆ ಆ ಬಣ್ಣ ತೆಗೆದ್ರೆ ಏನ್ ಕಾಣಿಸುತ್ತೆ? ಗೋಡೆ ಕಾಣಿಸುತ್ತೆ. ಗೋಡೆ ಆ ಗೋಡೆಯಲ್ಲಿ ಸಿಮೆಂಟ್ ಎಲ್ಲ ತೆಗೆದ್ರೆ ಇಟ್ಟಿಗೆ ಕಾಣಿಸುತ್ತೆ. ಆ ಇಟ್ಟಿಗೆಯನ್ನು ತೆಗೆದ್ರೆ ಅಲ್ಲಿ ಆಕಾಶ ಕಾಣಿಸುತ್ತೆ ನಮಗೆ. ಆ ಆಕಾಶನ್ನು ತೆಗೆದ್ರೆ ಅಲ್ಲಿರುವಂತ ಅವಕಾಶ ಕಾಣಿಸುತ್ತೆ. ಹಾಗೆ ಏನೇ ಕಾಣ್ತಾ ಇದ್ರು ಈ ಪ್ರಕಟವಾಗುವಂತ ಬಿಂಬಗಳೆಲ್ಲ ಇದೆಲ್ಲ, ಇದನ್ನ ಸರಿಸ್ತಾ ಹೋದ್ರೆ ಅದ್ರ ಹಿಂದಿರೋ ಅಂತ ಇನ್ನು ಹೆಚ್ಚಿನ ಒಂದು ಸತ್ಯ ನಮ್ಗೆ ಗ್ರಹಣೆಗೆ ಬರ್ತಾ ಹೋಗ್ತದೆ. ಎಲ್ಲಿವರೆಗೂ ಅಪ್ಪ ಅಂದ್ರೆ ಎಲ್ಲಿವರೆಗೂ ಗ್ರಹಣೆ ಸಾಧ್ಯನೋ ಅಲ್ಲಿವರೆಗೂ ಇದನ್ನ ನೇತಿ ನೇತಿ ಇದೆಲ್ಲ ತೆಗೆದಾಕ್ತಾ ಹೋದ್ರೆ ಈ ಜಗತ್ತೆಲ್ಲ ಮುಳುಗೋದ್ರೆ ಏನೇನು ಪ್ರಕಟವಾಗಿದೆ ಇದೆಲ್ಲ ಮುಳುಗೋಗಿ ಯಾವ್ದು ಉಳಿಯುತ್ತೋ ಅದಕ್ಕೆ ಅವರು ಬಯಲು ಅಂತ ಕರಿತಾ ಇದ್ದಾರೆ. ಸೊ ಅದನ್ನ ಗ್ರಹಿಸೋದಕ್ಕೆ ಸ್ವಲ್ಪ ಅರಿವು ಬೇಕಾಗ್ತದೆ. ಅಲ್ಲ, ಈಗ ನಾನು ಬಯಲು ಅಂತ ಹೇಳಿದ್ದು ಗುರುಜಿ, ನೀವು ಹೇಳಿದ್ದು ಏನೋ ಏನೋ ಓಪನ್ ಸ್ಪೇಸ್ ಅಂತ ಹೇಳಿದ್ರಲ್ಲ, ಎರಡಕ್ಕೂ ಇದು ಒಂದೇ ವ್ಯತ್ಯಾಸ ಇದೆ? ಇಲ್ಲ, ವ್ಯತ್ಯಾಸ ಇದೆ, ವ್ಯತ್ಯಾಸ ಇದೆ. ಓಪನ್ ಸ್ಪೇಸ್ಗೆ ಈಗ ಓಪನ್ ಸ್ಪೇಸ್ ಅಲ್ಲಿ ಏನಾದ್ರೂ ಇಟ್ಟರೆ ಇನ್ನೊಂದು ವಸ್ತುನ ಇಡಕ್ ಬರೋದಿಲ್ಲ. ಆ ವಸ್ತುನ ಅಂದ್ರೆ ಅತಿಕ್ರಮಣ ಮಾಡ್ಬಿಡ್ತೀವಿ ಈಗ, ಅದು ಅದಕ್ಕೆ ಸ್ಥೂಲ ಬಯಲು ಅಂತ ಕರಿತೀವಿ ಇದಕ್ಕೆ. ಸೊ ಆದ್ರೆ ನಿಜವಾದ ಬಯಲು ಹೇಗಿರುತ್ತೆ ಅಂದ್ರೆ ಅದರಲ್ಲಿ ಅದ್ ಎಷ್ಟು ಇಟ್ಟರು ಮತ್ತೆ ಇಡಿಸ್ಕೊಳ್ತಾ ಇರ್ತದದು. ಸರಿ ಸರಿ ಸರಿ. ಇಂಥ ಸಾವಿರ ಅಲ್ಲ ಲಕ್ಷ ವಸ್ತುಗಳು ಬಂದ್ರು ಅದು ತನ್ನಲ್ಲಿ ಇಟ್ಕೊಳ್ತದೆ. ಆದ್ರೆ ಈಗ ಒಂದು ವಸ್ತು ಇಟ್ಟ ಮೇಲೆ ಈಗೆಲ್ಲ ಒಂದ್ ಮೊಬೈಲ್ ಇಟ್ಟಿದ್ದೀವಿ, ಇದ್ರ ಮೇಲೆ ಇನ್ನೊಂದು ಮೊಬೈಲ್ ಇಡೋದಕ್ಕೆ ಬರೋದಿಲ್ಲ ಇದು. ಹಾಗಾಗಿ ಅದು ಸ್ಥೂಲ ಬಯಲಲ್ಲ, ಅದಕ್ಕೆ ಆಕಾಶ ಅಂತ ಕರಿತೀವಿ ಬಯಲಲ್ಲ ಅದು. ಇಲ್ಲಿ ಬಯಲು ಅನ್ನೋ ಅರ್ಥ ಏನಪ್ಪಾ ಅಂದ್ರೆ ಆಕಾಶಗಳ ಅವಕಾಶ ಅಂತ. ಸರಿ ಗುರುಜಿ, ಗುರುಜಿ. ಈಗ ಎಲ್ರು ಕಣ್ಣು ಮುಚ್ಕೊಂಡು ಒಂದು ಕನಸು ಕಾಣ್ಬೋದು ಅಂತ ನಾನು, ಅಥವಾ ಈಗ ಗುರುಜಿನ್ ನೋಡ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ ಅಲ್ಲಿಂದ. ಈಗ ಹೇಗೆ ಒಂದು ಮೊಬೈಲ್ ಅನ್ನು ಇಟ್ಟಾಗ, ಇಲ್ಲಿ ಒಂದು ಮೊಬೈಲ್ ಇಟ್ವಿ, ಈಗ ಇದನ್ನ ವೆಕೇಟ್ ಮಾಡಿದ್ರೆ ಅಷ್ಟೇ ಅಲ್ಲಪ್ಪ ಇನ್ನೊಂದು ಇಡೋದಕ್ಕೆ ಬರದಲ್ಲಿ. ಇದು ಸ್ಥೂಲ ಆಕಾಶದ ಲಕ್ಷಣ. ಸೂಕ್ಷ್ಮಾಕಾಶದ ಲಕ್ಷಣ ಹೇಗಿದೆ ಅಂದ್ರೆ, ಈಗ ರುದ್ರೇಶ್ ಅವರು ನಮ್ ಬಿಂಬ ನೋಡಿದ ತಕ್ಷಣ ಅಲ್ಲಿದ್ದಂತ ಆಕಾಶನ ಅತಿಕ್ರಮಿಸ್ಬಿಟ್ಟು ಇನ್ನೊಬ್ರು ನೋಡ್ಬಾರ್ದಾಗಿತ್ತಲ್ವಾ? ಈಗ ಎಲ್ರಿಗೂ ಕಾಣಿಸ್ತಾ ಇದೆಯಲ್ಲಪ್ಪ ಅಲ್ಲಿ. ಸೂಕ್ಷ್ಮಾಕಾಶದ ಲಕ್ಷಣ ಏನಪ್ಪ ಅಂದ್ರೆ ಹಲವಾರು ಆಕಾಶಗಳು ಒಟ್ಟೊಟ್ಟಿಗೆ ಇರಬಲ್ವು ಒಂದಕ್ಕೆ ಒಂದು ತೊಂದರೆ ಮಾಡಿದಾಗ. ಈಗ ನಿಮ್ದೊಂದು ಕನಸು ನಡೀತಾ ಇದೆಯಪ್ಪ, ಆ ಕನಸಿನಲ್ಲಿ ಭೂಮಿಯನ್ನು ನೋಡ್ತಾ ಇದ್ದೀರಾ. ಓಕೆ, ನೀವು ಭೂಮಿಯನ್ನು ನೋಡಿದ್ಮೇಲೆ ಇನ್ನೊಬ್ರು ಭೂಮಿ ನೋಡ್ಬಾರ್ದಾಗಿತ್ತಲ್ಲ, ಅವ್ರು ಅತಿಕ್ರಮಿಸ್ಬಿಟ್ಟಿದ್ರಲ್ಲ ನೀವು ಆಗ್ಲೇನೆ. ಆದ್ರೆ ಸೂಕ್ಷ್ಮಾಕಾಶ ಹೇಗಪ್ಪ ಅಂದ್ರೆ ಎಲ್ರು ಒಟ್ಟೊಟ್ಟಿಗೆ ನೋಡಬಲ್ರು, ಒಟ್ಟೊಟ್ಟಿಗೆ ಇರ್ತಾವ ಆಕಾಶಗಳು. ಆದ್ರೆ ಆ ಆಕಾಶಗಳೆಲ್ಲ ಇರೋದಕ್ಕೂ ಒಂದು ಅವಕಾಶ ಇನ್ನೊಂದು ಇದೆಯಲ್ಲ. ಈಗ ಕಣ್ಣು ಮುಚ್ಚಿದ್ರೆ ಅಲ್ಲೇನೋ ಒಂದು ನಿಮಗೆ ಬಿಂಬಿಸ್ತಾ ಇದೆ, ಈಗ ಯಾವ್ದು ಒಂದು ಚಿತ್ರನೋ ಅಥವಾ ಅಲ್ಲೊಂದು ಇನ್ನೊಂದು ಗ್ರಹನೋ ಯಾವ್ದೋ ಒಂದು ಅಲ್ಲೂ ಒಂದು ಆಕಾಶ ಕಾಣಿಸ್ತಾ ಇದೆಯಲ್ಲ, ಅದನ್ನ ಸರಿಸಿದ್ರು ಇನ್ನೊಂದು ಅವಕಾಶ ಇದೆಯಲ್ಲ ಅದ್ರ ಹಿಂದೆ. ಅದ್ರ ಲಕ್ಷಣ ಹೇಗ್ ತಿಳ್ಕೊಬೇಕು ಅಂದ್ರೆ ಅಳತೆಗೆ ಒಳಪಟ್ಟಿದ್ದೆಲ್ಲ ಆಕಾಶಗಳೇ. ಸರಿ ಗುರುಜಿ. ಅಳತೆಗೆ ಒಳಪಟ್ಟಿದ್ದು ಅನ್ನೋದು ಹೇಗಪ್ಪ? ಈಗ ಅನಂತ ಅನ್ನೋ ಪದ ಬಳಸ್ಬಿಟ್ರಿ, ಅನಂತ ಅನ್ನೋ ಪದನ್ನ ಹೇಗೆ ಬಳಸಿದ್ರಿ ಅದನ್ನ?
ಎಲ್ಲಿವರೆಗೂ ನೋಡ್ತಾ ಇದ್ದೀನಿ ನಾನು ಅಂದ್ರೆ ಅದನ್ನ ಮೆಜರ್ ಮಾಡ್ತಾ ಇದ್ದೀನಿ ಅಂತಲ್ಲ ಪದ್ರಂತ ಗುರುಜಿ ನೋಡಿ ಓ ಅಳತೆಗೆ ಆಗ್ತಾ ಇಲ್ಲ ಅಂತಂದ್ರೆ ಅಳತೆ ಮಾಡೋದಕ್ಕೆ ಪ್ರಯತ್ನ ಮಾಡಿದಿರಿ ಅನ್ನೋದು ಒಂದ್ ಅಂದಾಜಿದೆ ಇದು ಎಲ್ಲಿವರೆಗೂ ಇದೆ ಅನ್ನೋದು ಅದೇ ತರ ಈಗ ಒಂದು ಕತ್ತಲೆ ರೂಮ್ ಅಂತ ಹೇಳಿದ್ವಲ್ಲಪ್ಪ ಕತ್ತಲೆ ರೂಮ್ ಅಲ್ಲಿ ನಿಮ್ಮನ್ನ ನಿಲ್ಲಿಸ್ಬಿಟ್ಟು ಮಧ್ಯದಲ್ಲಿ ಇದ್ರ ವಿಸ್ತಾರ ಹೇಳಿ ಅಂದ್ರೆ ಹೇಗೆ ಹೇಳ್ತೀರಾ ಆಗಲ್ವಲ್ಲ ಅದು ಅನಂತ ಅಂತನೂ ಡಿಕ್ಲೇರ್ ಮಾಡಕ್ಕಾಗಲ್ಲ ಅಂತ ಇಷ್ಟೇ ಅಂತನೂ ಡಿಕ್ಲೇರ್ ಮಾಡೋದಕ್ಕೆ ಆಗೋದಿಲ್ಲ ಹೌದಾ ಹೌದು ಸೊ ಬಯಲಿನ ಲಕ್ಷಣಗಳು ಆತರ ಇರ್ತದೆ ಅದು ಅನಂತಕ್ಕೆ ಅನಂತವಾಗಿರ್ತದೆ ನೀವು ಇನ್ನೂ ಇದೆ ಅದು ನೀವು ಮೆಜರ್ ಮಾಡಿದ ಅಷ್ಟಕ್ಕಷ್ಟೇ ಇನ್ನೂ ವಿಸ್ತಾರವಾಗಿದೆ ಅದು ಸರಿನಾ ಅನಂತ ಇದ್ದು ಬಯಲನ್ನ ಅರಿಯಕ್ಕಾಗಲ್ವಾ ಅಂತ ಕ್ವಶನ್ ಬರುತ್ತೆ ಅದನ್ನೇ ಈಗ ಮಾತಾಡ್ತಾ ಇರೋದು ಅಂದ್ರೆ ಅರಿವಿನಿಂದ ಬಯಲನ್ನ ಅರಿಯೋದಿಕ್ ಆಗೋದಿಲ್ವಾ ಅಂತ ಖಂಡಿತ ಸಾಧ್ಯ ಇದೆ ಏಕಪ್ಪ ಅಂದ್ರೆ ಈಗ ಈ ಕತ್ತಲೆ ಪ್ರದೇಶನ ಬೆಳಕಾಕಿದ ತಕ್ಷಣ ಇಲ್ಲೊಂದು ಕತ್ತಲೆ ಪ್ರದೇಶ ಇತ್ತು ಅನ್ನೋದು ಸೌಜ್ಞೆ ಆಯ್ತಲ್ಲಪ್ಪ ಹೌದೌದು ಗುರುಜಿ ಈಗ ಈ ಬೆಳಕು ಬಂದ ತಕ್ಷಣ ಓಹೋ ಇಲ್ಲಿ ಕತ್ತಲೆ ಅನ್ನೋದು ಇದೆ ಅಂತ ಹೆಂಗೆ ನಿಮ್ಗೆ ಅವಗಾಹನೆಗೆ ಬಂತು ಸ್ಥೂಲ ಸೂಕ್ಷ್ಮ ಕಾರಣಾಕಾಶಗಳು ಅವಗಾಹನೆಗೆ ಬಂದಾಗ ಯಾವುದರಲ್ಲಿ ಇವೆಲ್ಲ ಪ್ರಕಟ ಆದವು ಅಪ್ರಕಟ ಆದವು ಅನ್ನೋದು ಒಂದು ಅವಗಾಹನೆ ಬರ್ತದೆ ಸೌಜ್ಞೆ ಅಂತ ಕರಿತೀವಿ ಅದನ್ನ ಸರಿ ಅನಂತ ಅಥವಾ ಎಕ್ಸಿಸ್ಟೆನ್ಸ್ ಅಂತ ಇದೆಲ್ಲ ಕರಿತೀವಲ್ಲ ಅದು ಚಿತ್ ಪ್ರಮಾಣದಿಂದ ಅಳದಾಗ ಹೇಳ್ತಾ ಇದ್ದೀವಿ ಅದನ್ನ ಅತಿಕ್ರಮಿಸಿ ಈಗ ಬೆಳಗ್ಗೆ ನೋಡ್ತಾ ಇದ್ದೀವಿ ಅದನ್ನ ಆ ಬೆಳಗನ್ನ ವಾಪಸ್ ತೆಗೆದ್ರೆ ಏನ್ ಉಳಿಯುತ್ತೆ ಅಲ್ಲಿ ಕತ್ಲೆ ಆಗುತ್ತೆ ಆ ಅದು ಅಳತೆಗೆ ಸಿಗದಿದ್ದು ಒಂದಿದೆ ಅಂತ ಗ್ರಹಣೆಗೆ ಬಂತಲ್ಲ ಈಗ ಅದು ಅದು ಆದಿ ಅಲ್ಲ ಅಂತ್ಯ ಅಲ್ಲ ಖಂಡವಲ್ಲ ಅಖಂಡವಲ್ಲ ಅನ್ನೋದು ಸೌಜ್ಞೆಯಿಂದ ಗೊತ್ತಾಗುತ್ತದಪ್ಪ ಹೌದು ಗುರುಜಿ ಹಾ ಗುರುಜಿ ಈ ಅರಿವು ಇಲ್ಲದಾದಾಗ ಅದು ಸ್ವಯಂ ಸಿದ್ಧ ಅದು ಸದಾ ಇದ್ದೇ ಇದೆ ಅದು ಸರಿ ಅದು ನಾವಿರ್ಲಿ ಇಲ್ದೆ ಹೋಗ್ಲಿ ಗ್ರಹಿಸೋ ಅಂತವನು ಅದಿದ್ದೇ ಇರುತ್ತಲ್ಲಪ್ಪ ಗುರುಜಿ ಹಾಗಾದ್ರೆ ಅರಿವಿದ್ದಾಗ ಹೇಗ್ ಗ್ರಹಿಸ್ಬೇಕು ಅಂದ್ರೆ ಈಗ ಸತ್ತು ನಾನು ಇದೀನಿ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಬೆಳಗು ಈಗ ಅದು ಬೆಳಗಿದ್ರೆ ಗೊತ್ತಾಗೋಗುತ್ತಲ್ಲಪ್ಪ ಈಗ ಅದಿದೆ ಅಂತ ಹೌದು ಹೌದು ಗುರುಜಿ ಅರಿವಿದ್ದಾಗ ಬೆಳಗಿನಿಂದ ಗ್ರಹಿಸಿರಿ ಅಂತ ಆಯ್ತು ಈಗ ಅದೇ ಸೌಜ್ಞೆ ಅಂತ ತಗೊಂಡು ಸ್ಥೂಲಕ್ಕೆ ಬಂದ್ರಿ ಓಕೆನಾ ಈಗ ಸ್ಥೂಲದಲ್ಲಿ ಇದೆಲ್ಲ ಕಾಣ್ತಾ ಇದೆಯಲ್ಲಪ್ಪ ಈ ಕಾಣುವಂತದ್ದೆಲ್ಲ ಈ ಕಾಣುವಂತದ್ದೆಲ್ಲ ಅಡಗಿದ್ರೆ ಏನ್ ಉಳಿಯುತ್ತೆ ಎಂಟಿ ಏನ್ ಗುರುಜಿ ಏನಿಲ್ಲ ಅದೇ ಅದೇ ಉಳಿಯುತ್ತೆ ತಾನೆ ಹಾಗಾಗಿ ಅದರ ನೆನಪು ಬಂದ್ರೆ ಸಾಕು ಅಲ್ಲಿಗೆ ಎಳ್ಕೊಂಡು ಹೋಗ್ಬಿಡುತ್ತೆ ಇದನ್ನ ಗುರುಜಿ ಸೊ ಅದ್ರ ಈಗ ಈ ತರನು ಭಾವಿಸ್ಬೋದು ಒಂದು ಸಲಿ ನೀವು ಬೆಣ್ಣೆ ತೆಗೆದ್ರೆ ಇದರಲ್ಲಿ ಮಜ್ಜಿಗೆಯಲ್ಲಿ ಅಂದ್ರೆ ಮೊಸರು ಮಾಡಿ ಹಾಲನಲ್ಲಿರೋ ಬೆಣ್ಣೆಯನ್ನ ನಿರಾಕರಿಸಕ್ ಆಗುತ್ತ ನಿಮ್ ಕೈಲಿ ಇಲ್ಲ ಗುರುಜಿ ಆದ್ರೆ ನೇರವಾಗಿ ಹಾಲನ್ನು ನೋಡುವಂತ ಇದ್ರಲ್ಲಿ ಬೆಣ್ಣೆ ಇದೆ ಅಂದ್ರೆ ಅವನಿಗೆ ಏನನ್ಸುತ್ತೆ ಇಲ್ಲ ಅಂತ ಹಾಗೆ ಈ ಸ್ಥೂಲವನ್ನು ನೋಡಿದಾಗ ಅವರೆಲ್ಲ ಹಂಗೆ ಅಂತದೇನು ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಅನುಭವಕ್ಕೆ ಬಂದವನಿಗೆ ಏನಿರುತ್ತೆ ಈ ಸ್ಥೂಲ ಅನ್ನೋದು ಇದು ಈಗ ಮುಳುಗಿದ್ರೆ ಉಳಿಯುವಂತದ್ದು ಅದೇನೆ ಅಂತ ಅಂದ್ರೆ ಇದ್ರ ಹಿಂದೆನೆ ಇದೆ ಅದು ಅಂತ ಗುರುಜಿ ಈಗ ಹೆಂಗ್ ಪೇಂಟ್ ಬಂದು ಆ ಗೋಡೆನ ಮರೆಮಾಚ್ಬಿಡ್ತು ಈ ಸ್ಥೂಲಾಕಾಶ ಅದನ್ನ ಅತಿಕ್ರಮಿಸದೆ ಅಂತ ಅರ್ಥ ಆಗುತ್ತಲ್ಲಪ್ಪ ಗುರುಜಿ ಹಾಗೇನ್ ಮಾಡ್ತೀವಿ ಇದ್ ಯಾವಾಗ ಸರ್ದಾತ್ತು ಅನ್ನೋ ದೃಷ್ಟಿಲೇ ಕಾದಿರ್ತೀವಿ ಪಕ್ಕ ಪಕ್ಷಿಗಳ ತರ ಈ ಸ್ಥೂಲ ಜಗತ್ತು ಹಿಂಗ ಸರಿದ ತಕ್ಷಣನೆ ಸ್ಥೂಲ ಯಾವಾಗ ಸರಿಯುತ್ತೆ ಈ ಇಂದ್ರಿಯಗಳು ತಮ್ಮ ಕೆಲಸನ ನಿಲ್ಸಿದ ತಕ್ಷಣ ಅದು ಸರಿದು ಬಿಡುತ್ತೆ ಪಕ್ಷಿಗ ಸರಿ ಗುರುಜಿ ಗುರುಜಿ ಇದು ಕನ್ನಡಕ ಅಲ್ವಪ್ಪ ಈಗ ಹೌದು ಗುರುಜಿ ಈ ಕನ್ನಡಕ ಹೋದ್ರೆ ಆ ಬಿಳಿ ವಸ್ತು ಹೇಗಿದೆಯೋ ಹಾಗೆ ಕಾಣಿಸುತ್ತೆ ಈ ಕೆಂಪು ಕಾಣಿಸ್ತಾ ಇರೋದು ಯಾವ್ದು ಕಾರಣದಿಂದ ಮುಂದೆ ಗ್ಲಾಸ್ ಇರೋದ್ರಿಂದ ಹಾಗೆ ಈ ಇಂದ್ರಿಯಗಳನ್ನ ಸರಿಸರಿ ಆ ಕನ್ನಡಕ ಹಾಕೋಬೇಡಿ ಇಲ್ಲಾಂದ್ರೆ ಇಂದ್ರಿಯ ಅನ್ನೋ ಕನ್ನಡಕ ಹಾಕ್ತಂದ್ರೆ ಸ್ಥೂಲನೇ ಸಿಗೋದು ಸ್ಥೂಲ ಪ್ರಪಂಚನೇ ಸಿಗೋದು
ಹಾಗೆ ಮನಸ್ಸು ಬುದ್ಧಿಯನ್ನ ಕನ್ನಡಕ್ಕೆ ಹಾಕೊಂಡ್ರೆ ಸೂಕ್ಷ್ಮ ಸಿಗುತ್ತೆ. ಸರಿ ಗುರುಜಿ. ಆ ಸೂಕ್ಷ್ಮನು ತೆಗೀರಿ, ಚಿತ್ತನ್ನ ಹಾಕೊಂಡ್ರೆ ಭಾವ ಸಿಗುತ್ತೆ. ಸೊ ಶರೀರದಲ್ಲಿ ಏನೋ ಆಯ್ತು ಅಂತೀವಿ, ಎಲ್ಲ ಕಡೆ ಏನೇನೋ ಆಗ್ತಾ ಇದೆ ಅಂತ. ನಾನು ಸಣ್ಣವನಾದೆ, ದೊಡ್ಡವನಾದೆ, ಹಿರಿದಾದೆ, ಕಿರಿದಾದೆ, ಅದ್ಭುತವಾಗಿ ತೇಲ್ದೆ, ಇದನ್ನೆಲ್ಲ ಹೇಳ್ತದೆ. ಇದೆಲ್ಲ ಭಾವಗ್ರಾಹಿ, ಇದು ಒಳಗಡೆ ಗ್ರಹಿಸುವಂತದ್ದು. ಅದನ್ನು ಸರಿಸಿದ್ರೆ ಏನ್ ಉಳಿಯುತ್ತೆ? ಏನಿದೆಯೋ ಅದು ಉಳಿಯುತ್ತೆ. ಏನ್ ಉಳಿ, ಏನು ಸತ್ಯವಾಗಿದೆಯೋ ಅದನ್ನೇ ಗ್ರಹಿಸ್ತದೆ. ಅದಕ್ಕೋಸ್ಕರ ಈಗ ಈಗ ಹೇಳಿ, ನಮ್ಮ ನಿಜವಾದ ಅನುಭವಕ್ಕೆ ಅಡ್ಡ ಬರ್ತಾ ಇರೋದು ಯಾವ್ದು? ನಾವು ಕಲ್ಪನೆಗಳು, ನಾವ್ ಏನ್ ಮಾಡ್ಕೊಂಡಿದೀವಿ ಅದು ಗುರು. ನಾವು ಯಾವ್ದು ಈ ಕರಣಗಳು ಯಾವ್ದು ಬೆಳೆಸ್ತಾ ಇದೀವೋ ಅವೇ ಅಡ್ಡಿ ಆಗಿದಾವೆ. ಹಾಗಾದ್ರೆ ಈಗ ಸತ್ಯಗ್ರಹಣೆ ಮಾಡೋದಕ್ಕೆ ಏನಾದ್ರೂ ಮಾಡ್ಬೇಕು ಮಾಡಬಾರ್ದು? ಮಾಡ್ಬೇಕು ಗುರುಜಿ. ಏನು ಮಾಡಬಾರ್ದು? ಹಂಗಲ್ಲ, ಆತರ ಅಲ್ಲ, ಸಾಧನೆ ಮಾಡ್ಬೇಕಲ್ಲ ಇವುಗಳ. ಅದೇ ಸಾಧನೆ ಅವನ್ ಮಾಡಕ್ ಹೋದ್ನಲ್ಲಪ್ಪ, ಇದೇ ಅಡ್ಡತಡೆ ಅಂತ. ಇದೇ ಅಡ್ಡತಡೆ, ಯಾಕೆಂದ್ರೆ ಆ ಮಾಡಬೇಕು ಅಂತ ಬಯಸ್ತಾ ಇರೋದು ಕೂಡ ಅಹಮ್ಮೆ ಅದು. ಸರಿ ಗುರು. ಅಹಮ್ ಅನ್ನು ಬಳಸಿದಾಗ ಅನಂತ ಅಖಂಡ ಆಕಾಶ ಲಕ್ಷಣಗಳು ಬರ್ತವೆ. ಸರಿ, ಅದನ್ನು ಬಳಸ್ಕೊಂಡು ಬೇಕಾದ್ರೆ ಬೇರೆ ರೀತಿ ಗ್ರಹಿಸ್ಬೋದು. ಆದ್ರೆ ಅದ್ರ ನಿವೃತ್ತಿನೂ ಆದ್ರೆ, ಇವೆಲ್ಲದರ ಅನುಪಸ್ಥಿತಿ ಆದ್ರೆ ಹೇಗಿದೆಯೋ ಹಾಗೆ ಗ್ರಹಿಸೋದಿಕ್ ಸಾಧ್ಯ ಆಗುತ್ತೆ. ಸರಿ ಗುರುಜಿ. ಹಾಗಾಗಿ ಈ ಮಾಡುವಂತ ಪ್ರತಿ ಸಾಧನೆಗಳು, ಕ್ರಿಯೆಗಳು ಇದಕ್ಕೆ ಅಡ್ಡಿ ಬರ್ತವೆ ಅನ್ನೋದು ಗ್ರಹಿಸ್ಬೇಕು ಮೊದಲು. ಓಕೆ ಗುರುಜಿ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ, ಅವನ್ನ ಪಕ್ಕಕ್ಕೆ ಸರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ, ಅವನ ಪಕ್ಕಕ್ಕೆ ಸರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಹಾಗಾದ್ರೆ ಇವುಗಳ ಅನುಪಸ್ಥಿತಿ ಹೇಗಿರ್ತದೆ ಅಂತ ಪ್ರತಿಯೊಬ್ಬರಿಗೂ ಘಟಿಸಿರ್ತದೆ. ಅದ್ರ ಸಣ್ಣ ಉಪಮೆ ತಗೊಳೋಣ. ಎಲ್ಲಿ ಅಂದ್ರೆ ಈ ಬ್ಲಾಂಕ್ ಅಂತ ಆಗುತ್ತಲ್ಲಪ್ಪ, ಒಂದು ಹಾವು, ಆಕ್ಸಿಡೆಂಟ್ ಏನೋ ಆದಾಗ ಫುಲ್ ಬ್ಲಾಂಕ್ ಆಗ್ತಿರಲ್ವ ಗುರುಜಿ? ತಕ್ಷಣಕ್ಕೆ ಒಂದು ಹಾವು ಕಂಡ್ರೆ ಏನಾಗುತ್ತೆ ನಿಮ್ಗೆ? ಭಯ ಆಗುತ್ತೆ ಗುರುಜಿ. ಹಾ, ಭಯ ಆಮೇಲೆ ಆಗುತ್ತೆ. ಭಯಕ್ಕೆ ಮುಂಚೆ ಏನೋ ಏನಾಗಲ್ಲ ಗುರುಜಿ, ಸ್ವಲ್ಪ ಹೊತ್ತು ಇದಾಗ್ಬಿಡ್ತದೆ. ಆ ಬ್ಲಾಂಕ್ ಅಂತ ಆಗುತ್ತಲ್ಲ, ಆ ಮೈಕ್ರೋ ಸೆಕೆಂಡ್ ಅಷ್ಟು ಇದೆ ಅದು ಗ್ಯಾಪ್. ಹೌದು ಗುರುಜಿ. ಅದನ್ನ ವಿಸ್ತಾರ ಮಾಡ್ಕೊಳ್ಳಿ. ಹಾ ಗುರುಜಿ, ಆಗುತ್ತೆ ಗುರುಜಿ. ಅದು ಅಂತಃಕರಣಗಳ ಅನುಪಸ್ಥಿತಿ. ಅಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ಮನಬುದ್ಧಿ ಇಲ್ಲ, ಚಿತ್ತ ಇಲ್ಲ, ಎಂಥದೂ ಇಲ್ಲ, ಬರೀ ಎಲ್ಲ ಸ್ತಬ್ಧವಾಗಿದ್ದಾವೆ. ಹಾ ಗುರುಜಿ. ಅವು ಕನ್ನಡಕಗಳು ಇಲ್ಲದೆ ಸುಮ್ಮನೆ ಹೇಗಿದೆಯೋ ಹಾಗೆ ಗ್ರಹಿಸುವಂತದ್ದು. ಅದಕ್ಕೆ ಸುಮ್ಮನೆ ಇರಿ ಅಂತ ಅಂದ್ರೆ ಅದರ ಅರ್ಥ ಈ ಕನ್ನಡಕಗಳನ್ನ ಬಳಸಬೇಡಿ ಅಂತ. ಈ ಶರೀರದಲ್ಲಿ ನೋಡಕ್ ಹೋದ್ರೆ ಯಾವ್ದೋ ಒಂದು ಬಳಸ್ತೀರ, ಅಲ್ಲಿ ಚಿತ್ತನೋ ಮನಸ್ಸೋ ಬುದ್ಧಿನೋ, ಸ್ವಲ್ಪ ಹೊರಗಡೆ ನೋಡಿದ್ರೆ ಇಂದ್ರಿಯಗಳು ಬೆಳೆಸ್ತೀರ. ಇದೆಲ್ಲದರಿಂದ ನಿವೃತ್ತಿ ಆಗಿ ಅಂತ ಹೇಳ್ತಾರೆ. ಅದಕ್ಕೆ ಬೆಳವಣಿಗೆ ಹಂತದಲ್ಲಿ ಗೊತ್ತಾಗುತ್ತೆ ನಾವು ಮಾಡ್ತಾ ಇರೋಂತ ಕ್ರಿಯೆಗಳು, ಮಾರ್ಗಗಳೇ ನಮ್ಗೆ ಅಡ್ಡಾಗಿದ್ದಾವೆ ಅಂತ. ಅದಕ್ಕಾಗಿ ಇಲ್ಲಿ ಮಾಡ್ತಾ ಇರೋದ್ರ ಸುಮ್ಮನೆ ಇರುವಂತದ್ದು, ಜಸ್ಟ್ ಬೀಯಿಂಗ್ ಆಗಿರುವಂತದ್ದು ಅಷ್ಟೇ ಈಗ ನಾವು ಮಾಡಬೇಕಾಗಿರೋದು. ಸರಿ ಗುರುಜಿ. ಅದಕ್ಕೋಸ್ಕರ ಈಗ ಅಂತ್ಯದಲ್ಲಿ ಏನನ್ನ ಪಡಿತೀವೋ ಅದನ್ನ ಮೊದ್ಲೇ ಹೇಳ್ಬಿಡಿ ಅಂತ. ಡೆಸ್ಟಿನೇಷನ್ಗೆ ಮೊದ್ಲೇ ತೋರಿಸ್ಬಿಟ್ರೆ ಇನ್ ಟೆನ್ಷನ್ ಇರಲ್ಲಲ್ಲಪ್ಪ, ಉಳಿದದ್ನೆಲ್ಲ ಆರಾಮ ನೋಡ್ಕೊಂಡು ಹೋಗ್ತಾನೆ. ಇದನ್ನ ಸುಮ್ಮನೆ ಅದು ಇದು ತೋರಿಸಿ 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 ಕೊನೆಗೆ ಮೋಸ್ಟ್ಲಿ ಡೆಸ್ಟಿನೇಷನ್ ಸಿಗ್ತದೋ ಇಲ್ಲ ಇದರಲ್ಲೇ ಕಳೆದೋಗ್ಬಿಡ್ತಾನೆ. ಸರಿ ಸರಿ ಗುರುಜಿ. ಆಮೇಲೆ ಇದನ್ನ ಸ್ವಲ್ಪ ನಿಧಾನವಾಗಿ ಗ್ರಹಣಕ್ಕೆ ತಗೊಳ್ಳಿರ್ತಾನೆ. ಫ್ಯಾನ್ ಹಾಕಿದ್ದೀವಿ, ತಿರುಗ್ತಾ ಇದೆ, ಅಲ್ಲಿ ಬಂದಂತ ಪರಿಣಾಮ ಈ ಗಾಳಿ ಏನಾದ್ರೂ ಫ್ಯಾನ್ ಅನ್ನ ತಿಳ್ಕೊಳ್ಳೋದಕ್ ಸಾಧ್ಯ ಇದೆಯಾ? ಇಲ್ಲ ಗುರುಜಿ. ಆ ಹೋಗ್ಲಿ, ಆ ಫ್ಯಾನ್ ಅದ್ರೊಳಗಡೆ ಹರಿತಾ ಇರೋಂತ ಕರೆಂಟ್ ಅನ್ನ ತಿಳ್ಕೊಳ್ಳೋದಕ್ ಸಾಧ್ಯ ಇದೆಯಾ? ಇಲ್ಲ. ಸೊ ಕರೆಂಟ್ ಅನ್ನ ಕರೆಂಟೇ ತಿಳ್ಕೋಬೇಕು ಅಂತ. ಹಾಗೆ ಈ ಮಾಧ್ಯಮಗಳೇನಿದಾವೆ, ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವುಗಳಿಂದ ಆ ಸತ್ಯವನ್ನ ಅಥವಾ ನಿಜವಾದ ಬಯಲನ್ನು ಹರಿಯೋದಕ್ಕೆ ಸಾಧ್ಯ ಇಲ್ಲ.
ಆ ಶುದ್ಧ ಅರಿವೇನಿದೆಯೋ ಆ ಶುದ್ಧ ಬಯಲೇನಿದೆಯೋ ತನ್ನ ತಾನೇ ಅರಿಬೇಕು ಅಂತ ಇದ್ರ ಸೌಜ್ಞೆ ಅದು. ಇವುಗಳನ್ನ ಬಿಟ್ರೆ ಆಗ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮನಬುದ್ಧಿಗಳಲ್ಲಿ ಗುರುತಿಸ್ಕೊಳ್ಳುವಂತ ಅರಿವಾಗಿ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಮನ ಬುದ್ಧಿ ಅಂತಃಕರಣಗಳ ಇಲ್ಲದ ಅರಿವಾಗಿ ಉಳ್ಕೊಳ್ಳಿ ಅಂತ ಇಷ್ಟು ಪ್ರಯತ್ನ ಅದಕ್ಕೋಸ್ಕರ ಮಾಡ್ತಾ ಇರೋದು. ಸ್ವಲ್ಪ ಸ್ವಲ್ಪ ಇದು ಆಮೇಲೆ ಸಾನ್ನಿಧ್ಯದಲ್ಲಿ ಇದ್ದಾಗ ಇದನ್ನ ಸ್ವಲ್ಪ ತಿಳಿ ಮಾಡಿಕೊಂಡ್ರೆ ಸೌಜ್ಞೆಯಿಂದ ಕೆಲವನ್ನ ಗ್ರಹಿಸ್ಬೇಕಾಗುತ್ತಪ್ಪ. ಈಗ ನೀವು ಸಿಹಿ ತಿಂದಾದ್ಮೇಲೆ ಅದಾಗಿದೆ ತಾನೆ ಅಂದ್ರೆ ಅರ್ಥ ಆಗುತ್ತೆ. ಅವಾಗ ಅದನ್ನ ಸೌಜ್ಞೆ ಅಂತ ಕರಿತೀವಿ. ಅದನ್ನ ಆ ಸೌಜ್ಞೆಗಳ ಮೂಲಕ ಕೆಲವನ್ನು ಗ್ರಹಿಸ್ಬೇಕಾಗುತ್ತೆ. ಆಗ್ಲಿ, ಏನೇ ಆದ್ರೂ ಈ ಸ್ಥೂಲವಾಗಿ ಕಾಣಿಸುವಂತ ಬಯಲು ಆ ಬಯಲಲ್ಲ ನಾವು ಮಾತಾಡ್ತಾ ಇರೋದು ಅಂತ ಅವಕಾಶ ಅಂತ ಗ್ರಹಿಸ್ಬೇಕು. ಆದ್ರೆ ನಿಮ್ ಭಾವನೆ ಎಲ್ಲಿಗೆ ತಗೊಂಡೋಗಿ ನಿಲ್ಸುತ್ತಪ್ಪ ಅಂದ್ರೆ ಹಾಲನ್ನೇ ನೋಡಿದ್ರು ಅದರಲ್ಲಿ ಬೆಣ್ಣೆ ಇರೋದನ್ನ ನಿರಾಕರಿಸದ ಒಂದು ಸ್ಥಿತಿ ಕರ್ಕೊಂಡೋಗಿ ನಿಲ್ಸುತ್ತೆ. ಯಾರು ನಿಜವಾಗೂ ಬೆಣ್ಣೆಯನ್ನು ತೆಗ್ದಿದ್ದಾನೋ ಅವನೇನ್ ಮಾಡ್ತಾನೆ, ಹಾಲು ನೋಡಿದಾಗೆಲ್ಲ ಆಹಾ ಎಷ್ಟು ಸೂಜಿ ಜಾಗ ಇಲ್ಲದಷ್ಟು ಇದರಲ್ಲಿ ಬೆಣ್ಣೆ ತುಂಬಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸ್ಥೂಲದಲ್ಲಿರ್ಲಿ ಅವನು, ಸೂಕ್ಷ್ಮಾಕಾಶದಲ್ಲಿ ಕಾರಣದಲ್ಲಿ ಇರ್ಲಿ ಅವನು ಅವಸ್ಥೆಯಲ್ಲಿ, ಆದ್ರೆ ಇದ್ರ ಜೊತೆಯಲ್ಲೇ ಅದು ಬಂಧಿಸಲ್ಪಟ್ಟದೆ, ಸತ್ಯದ ಜೊತೆಯಲ್ಲಿ ಬಂಧಿಸಲ್ಪಟ್ಟದೆ ಅನ್ನೋ ಪ್ರಜ್ಞೆ ಸದಾ ಇರ್ತದೆ ಅವನಿಗೆ. ಅದಕ್ಕೆ ತತ್ವಂ ಅಸಿ ಅಂತ ಕರಿತೀವಿ. ಅಂದ್ರೆ ಅವು ಬೇರೆ ಆಗಿಲ್ಲ, ಬೆಣ್ಣೆ ಮತ್ತೆ ಹಾಲು ನೆಚ್ಕೊಂಡೇ ಇದಾವೆ ಅಂತ. ಹಸಿ ಹಸಿ ಅಂದ್ರೆ ಜೊತೆಯಾಗೇ ಇದಾವೆ. ಈಗ ಬೆಣ್ಣೆ ಎಲ್ಲಿದೆ ಅಂತ ಕೇಳಿದ್ರೆ ಸ್ಥೂಲದಲ್ಲಿ ಏನ್ ಹೇಳ್ತಾರಪ್ಪ, ಹಾಲಿನಲ್ಲಿ ಬೆರೆತು ಹೋಗಿದೆ ಅಂತ ಹೇಳ್ತಾರೆ. ಹೌದಲ್ಲ? ಹಾಗೆ ಜಾಗ್ರತಲ್ಲಿದ್ದಾಗ ಅತತ್ಪದ ಅನ್ನೋದು ಇದರಲ್ಲಿ ಕಾಣದಂತೆ ಹೊತ್ಕೊಂಡಿದೆ, ಅದು ಬೆರೆತೋಗಿದೆ. ಇದ್ರಲ್ಲಿ ಹೋದಾಗ ಈಗ ಆ ಅವಸ್ಥೆಗೆ ಹೋದಾಗ ನೀವೇನಾಯ್ತು, ಇಲ್ಲಿ ಕಾಣಿಸುವಂತವೆಲ್ಲ ಅದ್ರಲ್ಲಿ ಬೆರೆತೋದಲ್ಲಪ್ಪ. ಇವೆಲ್ಲ ಯಾವ್ದ್ರಲ್ಲಿ ನಾದ್ರು ಬಯಲಲ್ಲಿ, ಆ ಬಯಲಲ್ಲಿ ಲೀನ ಆದ್ವಲ್ಲಪ್ಪ, ಈ ಕಾಣಿಸುವಂತದೆಲ್ಲ ಅದರಲ್ಲಿ ಲೀನ ಆದ್ವಲ್ಲ. ಹಾಗಾಗಿ ಈ ತ್ವಂ ಸ್ವರೂಪವಾಗಿ ತತ್ತಲ್ಲಿ ಲೀನ ಆಯ್ತು. ಅಂದ್ರೆ ಈ ಕಡೆಯಿಂದ ಹೋದಾಗ ಅದರಲ್ಲಿ ಲೀನ ಆಗ್ತದೆ, ಈ ಹೊರಗಡೆ ಬಂದಾಗ ಇದ್ರ ಹಿಂದೆನೆ ಅದು ಇದೆ ಕಾಣದಾಗೆ ಅನ್ನೋದು ಯಾವಾಗ್ಲೂ ಅದೇ ಅವಸ್ಥೆಯಲ್ಲಿ ಹೋಗುವ ಜ್ಞಾನ ಇರ್ತದೆ. ಅದಕ್ಕೆ ಅವು ಬೇರೆ ಬೇರೆ ಆಗಿಲ್ಲ. ಜಾಗೃತದಲ್ಲಿದ್ದಾಗ ತ್ವಂ ಸ್ವರೂಪದ ಹಿಂದೆನೆ ಅದು ತತ್ತಿದೆ ಅಂತ ಅರ್ಥ ಆಗುತ್ತೆ. ಈ ತ್ವಮ್ಮೆಲ್ಲ ಯಾವ್ದ್ರಲ್ಲಿ ಹೋಗ್ತಾ ಹೋಗ್ತಾ ಅವಸ್ಥೆಗಳು ದಾಟ್ತಾ ಆ ತತ್ತಲ್ಲಿ ಲೀನವಾಗ್ತವೆ, ಅದರಲ್ಲಿ ಅಪ್ರಕಟವಾಗ್ತವೆ ಅನ್ನೋದು ಗ್ರಹಿಸ್ತೀನಿ. ಸ್ವಲ್ಪ ಒಂದ್ ಸ್ವಲ್ಪ ತಿಳುವಳಿಕೆ ಇದ್ಕೊಂಡು ಇದನ್ನ ಗ್ರಹಿಸ್ಬಿಟ್ರೆ ಮತ್ತೆ ಅವುಗಳಿಗಾಗಿ ಹುಡುಕಾಟ ಆಗಲ್ಲ. ಈಗ ಬೆಣ್ಣೆಯನ್ನು ಹುಡುಕಾಡ್ತೀರ ಹಾಲು ಕೈಯಲ್ಲಿ ಇದ್ದಾಗ, ಇಲ್ಲ ಇದೆ ಅಂತಿರಲ್ಲಪ್ಪ. ಬೇಕಾದಾಗ ಬಯಸಿದಾಗ ಅದನ್ನ ಸಿದ್ಧ ಮಾಡ್ಕೋತೀರ. ಈಗ ಮಾಡ್ತಾ ಇರೋದು ಅದನ್ನೇ, ಬೇಕಾದಾಗ ಅಲ್ಲಿ ಹೋಗ್ತಾ ಇದೀವಿ, ಅಡ್ರೆಸ್ ತಿಳ್ಕೊಳ್ಳೋದು ಅಂತೀವಿ ಇದನ್ನ. ಈಗ ಮಾಡ್ತಾ ಇರೋದೆಲ್ಲ ಆ ನಿಶಬ್ದವನ್ನ ಬಯಲನ್ನ ತಿಳ್ಕೊಳ್ಳೋದು, ಆಮೇಲೆ ಬೇಕಾದಾಗ ಹೋಗಿ ಬರುವಂತದ್ದು ಅನುಸಂಧಾನ ಅಂತ ಕರಿತೀವಿ. ನೆಕ್ಸ್ಟ್ ಹೋಗೋದು ಬರೋದು, ಹೋಗೋದು ಬರೋದು. ಈ ಉಪಾಧಿಗಳು ಕಳಚ್ಕೊಂಡ ತಕ್ಷಣ ಏನಾಗ್ತಾನೆ, ಈಗ ಈ ಉಪಾಧಿಗಳು ಅಂದ್ರೆ ಗುರುತಿಸ್ಕೊಳ್ಳುವಂಥದ್ದು, ದೇಹದ ಮೂಲಕ ಗುರುತಿಸ್ಕೋತಾ ಇದ್ದಾನೆ, ಆಕಾಶದ ಮೂಲಕ ಗುರುತಿಸ್ಕೋತಾ ಇದ್ದಾನೆ. ಈ ಉಪಾಧಿಗಳ ಮೂಲಕ ಗುರುತಿಸ್ಕೊಳ್ಳಿಲ್ಲ ಅಂದ್ರೆ ತಾನೇ ತಾನಾಗ್ತಾನಲ್ಲಪ್ಪ. ತಾನೇ ತಾನಾಗ್ತಾನೆ. ಆ ತಾನೇ ತಾನಾಗುವಂಥದ್ದು, ಆ ತಾನೇ ತಾನಾಗಿರುವಂತದ್ದಕ್ಕೆ ನಾವು ಬಯಲು ಅಂತ ಕರಿತಾ ಇದ್ದೀವಿ. ಆಗ್ಲಪ್ಪ, ಆತರ ಬೇಡ, ನಿಧಾನವಾಗಿ ಅದನ್ನ ಅನುಭವದಲ್ಲಿ ಸಿದ್ಧ ಮಾಡ್ಕೊಳ್ತಾ ಹೋಗೋಣ. ಆಗ್ಲಪ್ಪ, ಬೆಳಗಿನ ಮತ್ತೆ ಸತ್ಸಂಗದಲ್ಲಿ ಭೇಟಿ ಆಗೋಣ. ಆಮೇಲೆ ಗುರುಜಿ ಇನ್ನೊಂದು ರಿಕ್ವೆಸ್ಟ್ ಗುರುಜಿ, ಮೂಲ ಪಂಚಭೂತಗಳು ಅದಕ್ಕೆ ನಮ್ಮ ದೇಹಕ್ಕೆ ಒಂದು ಹೇಗೆ ಇದು ಇರುತ್ತೆ ಅಂತ ಹೇಳಿ ಅದನ್ನ ಒಂದ್ ಸ್ವಲ್ಪ ನಮ್ಗೆ ಇವತ್ತು ಬೇಡ ಗುರುಜಿ, ಟೈಮ್ ಆಗೋಯ್ತು. ಗುರುಜಿ ಅದ್ರ ಇನ್ಫ್ಲೂಯೆನ್ಸ್ ಯಾವಾಗೂ ಇದ್ದೇ ಇರುತ್ತಪ್ಪ. ಅದನ್ನ ಆಲ್ರೆಡಿ ಒಂದ್ ಸತ್ಸಂಗದಲ್ಲಿ ಮಾತಾಡಿದ್ವಿ, ಆದ್ರೆ ಇನ್ನೊಂದ್ ಸತ್ಸಂಗದಲ್ಲಿ ಮಾತಾಡೋಣ ಅಂತಂದ್ರೆ ಪಂಚಕೋಶಗಳ ಬಗ್ಗೆ ಮತ್ತೆ ಇನ್ನೊಂದ್ ದಿನ ತಗೊಂಡು ಅವ್ರು ಮಾತಾಡ್ತಾ ಹೋಗೋಣ. ಸರಿ ಗುರುಜಿ, ಆಯ್ತು.
ಆಗ್ಲಪ್ಪ ಬೆಳಗಿನ ಧ್ಯಾನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ. ಶುಭರಾತ್ರಿ. ಶಾಂತಿ ಮಂತ್ರವನ್ನು ಆಡ್ತಾ ಇವತ್ತಿನ ಸತ್ಸಂಗ ಇಲ್ಲಿಗೆ ಮಟ್ಟಕ್ಕೆ ಮಾಡೋಣ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ನವಧೀತಮಸ್ತು ಮಾ ವಿದ್ವಿಷಾವಹೈ. ಶಾಂತಿ ಶಾಂತಿ ಶುಭಂ ಭವತು. ಮತ್ತೆ ಸಿಗೋಣ. ಜೈ ಸತ್ಕಾರ.